ಪ್ರಿಯ ವೀಕ್ಷಕರೇ, RSV ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಕೋಪದಲ್ಲಿ ನೀನ್ ತುಂಬಾ ಮುದ್ದ ಕಾಣಿಸ್ತೀಯ. ನಿನ್ಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಬಂದ್ರಿ. ಅವತ್ತು ನಾನ್ ಸುಳ್ಳೇನ ಅಂತ ಹೇಳ್ದಿಯಲ್ಲ, ಅದನ್ನ ಹೌದು ಅಂತ ಬಂದಿದ್ದೀನ. ಕೈ ಮುಗಿ ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಈಸಿಯಾಗಿ ಬಿಟ್ಬಿಡ್ತೀವ, ನಿನ್ನ ವಿಚಾರ ಎಲ್ಲ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ನೀವ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ ಕೂಗರ್ ಕಿರ್ತಾ ಇರ್ಬಿಡ್ತೀನಿ. ಮನೇಲಿ ಯಾರು ಇಲ್ಲ ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಈ ಗಿಟಾರ್ ಕಿಂಗ್ಗೆ ಎಷ್ಟೋ ಜನ ಹುಡುಗಿರ್ ಚಪ್ಪಲಿ ತೋರಿಸಿದ್ದಾರೆ, ಆದ್ರೆ ಒಡಿಯಕ್ ಬಂದವಳು ನೀನ್ ತಾನೆ. ನಿನ್ನ ಅಷ್ಟು ಈಜಾಗ್ ಬಿಡಕ್ ಆಗತ್ತಾ ಚಿನ್ನ? ಗಂಟೆ ಆಗಲಿ ಆರೋಲ್ ಆಯ್ತಾನಪ್ಪ, ದರಿದ್ರಿ ಗಡಿಯಾರ ಅಲಾರಾಮ್ ಹೊಡೆಯಲ್ಲ. ಏನಪ್ಪ ಗ್ರಾಚಾರ, ರಾಧ ಆಗ್ಲೇ ಹೊರಡ ಹೋಗ್ಬಿಟ್ಲ? ಗಡಿಯಾರ ನಡೀತಾ ಇದೆಯಾ? ಮುಂದೆ ಈ ಹೊಡ್ಕೊಳ್ಳುತ್ತೆ, ನಾನು ಮೊದ್ಲು ಇದ್ಬಿಟ್ಟು ಇದನ್ನ ಬಿಡ್ಬೇಕು.
ಅಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚ ಓ ಐ ಆಮ್ ಸಾರಿ ವೆಂಕಟರಮಣ ಸ್ವಾಮಿ ಅಲ್ವಾ? ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಿ ಶಾಂತಯೇ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಜಾ ನೋಡಮ್ಮ ಬಾರೆ. ಹುಡುಗರ ಮನೆಯ ಹುಡುಗಿರು ಇದ್ರೆ ನೀವು ಹುಡುಗರ ಅಪಾಯ ಒಂದೊಂದಲ್ಲ, ದಿನಕ್ಕೊಂದು ದೇಶ ದಿನಕ್ಕೊಂದು ಅಕ್ಕ. ಯಾರ್ಗಮ್ಮ ಹೇಳ್ತಾ ಇದೀಯಾ? ಇನ್ಯಾರಿಗೆ? ಎದುರುಗಡೆ ಮನೆಯಲ್ಲಿ ಇಲ್ವಾ ಗೂಬೆ? ಕೋಟಿ ಮುಂದೆ ಬಿಟ್ಟು ಪೂಜೆ ಬೇರೆ ಕೇಳು, ಎಲ್ಲ ಕಲ್ಪೂಜೆ. ಅಮ್ಮ ಕೈ ಪೂಜೆ ಅಂತ ಯಾಕಂತೀಯ? ಒಂದ್ ವೇಳೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಏನು ನನಗ್ ಗೊತ್ತಿಲ್ವ. ಒಂದ್ ಭಕ್ತಿ ಏನು ಅಂತ, ಧ್ಯಾನ ಒಂದ್ ಕಡೆ ಜ್ಞಾನ ಒಂದ್ ಕಡೆ ನೋಡಿದ್ರೆ ಸ್ವಲ್ಪ ಕಿರಾರಿಯ ಕಾಣ್ತಾನೆ. ನೀನ್ ಸ್ವಲ್ಪ ಹುಷಾರಾಗಿರಮ್ಮ. ಅಮ್ಮ ನೀನ ಭಯನೇ ಹಚ್ಕೋಬೇಡ, ನಾನು ಹುಷಾರಾಗಿ ಇದ್ದೀನಿ ನೋಡು. ಯಾವತ್ತು ಯಾವ ಕಾರಣಕ್ಕೂ ನಿನ್ನ ನಂಬಿಕೆನ ಸರಿ ಮಾಡಲ್ಲ. ನೀನ್ ಧೈರ್ಯವಾಗಿರು, ಅಷ್ಟಾದ್ರೆ ಸಾಕಮ್ಮ. ನನ್ ದಿಕ್ಕಿಲ್ದಿರೋ ಮನೆಯಲ್ಲಿ ತಿನ್ನದಂತ ಮಗಳು ಅಂತ ನಾಲ್ಕು ಜನ ಮೆಚ್ಕೊಂಡ್ರೆ ಹಿತ್ತು ಕರಳಿಗೆ ಎಷ್ಟೋ ತೃಪ್ತಿ. ಸರಿ ಅಯ್ಯೋ ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸ ತನ ತಂದು ತನು ಮನ. ಏನು ಇದ್ ನೀನ್ ಅವತಾರ? ಒಂದು ಗಂಟೆಗೆ ತಯಾರಾಗ್ತಿದ್ಯಾ? ಹೋಗ್ತಿರ್ಲೋ? ಆಯ್ತು ಬ್ರೋ ಹೊರಟ. ಹೀಗಾದ್ರೆ ಆ ಪ್ರೋಗ್ರಾಮ್ ಕಳ್ಕೊತಿ ಅಷ್ಟೇ. ಇವತ್ತು ಪ್ರೋಗ್ರಾಮ್ ಅಥವಾ ಪಾಕೊಂಡೆ ಬರ್ತೀನಿ. ನೀವು ಮೊದ್ಲು ಹೋಗಪ್ಪ. ಹೋಗಿದ್ರಲ್ಲ ಗುರು. ಏ ಹೋಗಲೆ. ಏ ರಾಜು ಎಂತ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮರಿ. ನಾನು ನೋಡಿದ್ರೆ ನೋಡಿದಾಗ ಹೋಗ್ತಿದ್ಯಲ್ಲ. ಏನಿಲ್ಲ ಅದು. ಏನಂತ ಅರ್ಜೆಂಟ್ ಕೆಲಸ? ಇಲ್ಲ ಗುರು ಹೋಗಬೇಕಾಯ್ತು, ಅದಕ್ಕೆ ಅರ್ಜೆಂಟ್ ಹೊರಟಿದ್ದೆ. ನಮ್ಮನೆಗೂ ಅರ್ಜೆಂಟ್ ಆಗಿ ನೆಂಟರು ಬೈದಾರಪ್ಪ. ನಾನು ಅರ್ಜೆಂಟ್ ಆಗಿ ಮಾರ್ಕೆಟ್ ಹೋಗಿ ಅರ್ಜೆಂಟ್ ಆಗಿ ತರಕಾರಿ ತಂದೆ. ಅಲ್ಲಿ ಮಾರ್ಕೆಟ್ ನಲ್ಲಿ ಅರ್ಜೆಂಟ್ ಆಗಿ ಸಿಕ್ಕಾಪಟ್ಟೆ ಬೆಲೆಗಳೆಲ್ಲ ಮೇಲೆ ಹೋಗ್ಬಿಟ್ಟಿದ್ಯಪ್ಪ. ಹೌದೌದು, ಮಾರ್ಕೆಟ್ ನಿಂತದ ಎಲ್ಲಾ ಕಡೆ ಬೆಲೆಗಳು ಸಿಕ್ಕಾಪಟ್ಟೆ ಮೆರಕಿರಿವೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬರ್ಲಾ? ಇಲ್ಲಪ್ಪ, ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಸಾಯಂಕಾಲ ಬರ್ತೀನ, ಮಾತಾಡೋಣ. ಸಾಯಂಕಾಲ ಮಾತಾಡೋದು ಬೇರೆ ಇದೆ, ಈಗ ಅರ್ಜೆಂಟ್ ಆಗಿ ಒಂದ್ ಮಾತು ಮಾತಾಡ್ಬೇಕು. ಅಯ್ಯೋ ರೂಮ್ ಬಿಡ್ತಾವಲ್ಲ, ಅದೇ ವಿಷಯ ಹೇಳಿ. ಹೌದು, ಅರ್ಜೆಂಟ್ ಆಗಿ ನೀನ್ ಏನೋ ಕೇಳ್ಬೇಕು ಅಂತಿದ್ನಲ್ಲ, ಅರ್ಜೆಂಟ್ ಆಗಿ ಮರ್ತೋ ಬಿಡ್ತಲ್ಲ. ಅದೇ ತಟ್ಟಾರಾತ್ರಿ ಗಿಟಾರ್ನ ಮುಗಿಸ್ತಿರ್ಲಿಲ್ಲ, ಅದೇ ಯಾವ ರಾಗ ಅಂತ ಕೇಳ್ಬೇಕು ಅಂತಿದ್ದು. ಹೌದೌದು, ಯಾವ ರಾಗಪ್ಪ ಅದು? ಅಯ್ಯೋ ನಾಲ್ಕೈದು ರಾಗ ಹುಡುತ್ತೆ, ಅದು ಯಾವ್ದಂತ ಹೇಳಿ. ಗೊತ್ತಾ, ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೀನಿ. ಸಾಯಂಕಾಲ ಗ್ಯಾರಂಟಿ ಬರ್ತೀನಿ. ಇಟ್ಟು ಬರ್ಲಾ ಬದ್ದು ಗೊತ್ತಾ. ಕಡಲಕ್ಕಾಯ್ ಕಡಲಕ್ಕಾಯ್ ಗಡಂ ಗಡ ಕಡಲಕ್ಕಾಯ್ ಟೈಮ್ ಬಾಸ್ ಕಡಲಕ್ಕಾಯ್ 25 ಕೊಡ. ಕಡಲಕ್ಕಾಯ್ ಬರಲಿ. ಎರಡು ರೂಪಾಯಿ ಹೌದು ದೇವ್ ಸಾ. ಇಲ್ಲ ಬುದ್ಧಿ ಕಡಲಕಾಯ್ ಬೇಕು ಹೇಳಿ. ಏ ರಾಜ, ಯಾಕೆ ಗರಂ ಆಗ್ತೀಯಾ? ಕೊಡು ಕೊಡು ಇಪ್ಪತ್ತು ಕೊಡು. ಹಲೋ ಸರ್. ಹಲೋ, ನೀವು ಕೆಲಸ ಮಾಡೋದು ಕಾರ್ಪೊರೇಷನ್ ಆಫೀಸ್ ಅಲ್ಲ? ಕನ್ಸರ್ ರಸ್ತೆಯಲ್ಲಿ. ಹಾಂ ಸರ್, ಅಲ್ಲೇ ನೋಡಿದ್ದೀನಿ. ಆ ತಗೊಂಡು ಕಳಕಾಯ್. ಇಲ್ಲ ಪರವಾಗಿಲ್ಲ, ತಗೊಂಡ್ ಸರ್ ಪರವಾಗಿಲ್ಲ. ಬಂದ್ರೆ ಅರೆ ಕಿವಿ ಬಂದ ಇದೆಯಲ್ಲಪ್ಪ ಸರ್. ನನಗದು ಹೋಗ್ರಿ ನಿಮ್ ಜಾಗಕ್ಕೆ. ಹಾ
ಆಯ್ತಪ್ಪ ರೆಡ್ ನುಂಗ್ ಹಾಕ್ಬಿಟ್ಟಿಯಾ? ಇರಯ್ಯ ಕವರ್ ಹೊಡಿತೀನಿ ನೋಡ್ದ ಹ್ಯಾಗ ಹೊಡೆದೆ ಬೆಸ್ಟ್ ಆಫ್ ತ್ರೀ. ನನ್ನ ಹಣೆ ಬರಾನೆ ಅಷ್ಟು ಕಣಯ್ಯ, ನೀನೇನೋ ಬೆಟ್ಟ ಹಾಕ್ತೀನಿ ಮೂರು ಆಟ ಹೊಡೆದು ಬಿಟ್ಟೆ. ನನ್ನ ಲೈಫಲ್ಲೂ ಕೂಡ ಮೂರು ಸಾರಿ ಸೋತಿದ್ದೀನಯ್ಯ. ಅದು ಹನ್ನೆರಡು ನಾನು ಬರ್ತೀನಿ, ನಾ ಬರೋವರೆಗೂ ನೀನು ಇಲ್ಲೇ ಇರು. ಹನ್ನೆರಡು ಗಂಟೆ ಆದ ತಕ್ಷಣ ಎಲ್ಲಿಗೆ ಹೋಗ್ತೀಯ? ನನ್ನ ಲೈಫ್ ನೋಡಕ್ ಹೋಗ್ತಾ ಇದ್ದೀನಯ್ಯ. ಎಲ್ಲ ವೈಫ್ ನೋಡಕ್ ಹೋದ್ರೆ ಇವನ್ ಲೈಫ್ ನೋಡಕ್ ಹೋಗ್ತಾನಂತ, ವಿಚಿತ್ರ ವ್ಯಕ್ತಿ. ನಾನು ಫೈಲ್ ಮುಚ್ಚಿದ್ರೆ ಒಂದು ಗಂಟೆ ಆಗಿರ್ಲೇಬೇಕು. ಹೇಳಿ ಬಿಟ್ರೆ ಊಟಕ್ಕೆ ಹೋಗೋಣ. ಒಂದ್ ನಿಮಿಷ ರೇ, ಟೋಟಲ್ ಮಾಡಿ ಬಂದ್ಬಿಡ್ತೀನಿ. ಅಯ್ಯೋ ನೀ ಒಂದು, ನಾನ್ ಮಾತ್ರ ನೋಡಿಬಿಟ್ರೆ ಟೈಮು ಅಂದ್ರೆ ಟೈಮು, ಹತ್ತುವರೆ ಆಫೀಸ್ಗೆ ಒಂದ್ ನಿಮಿಷ ಲೇಟ್ ಆಗು ಬರಲ್ಲ, ಒಂದ್ ಗಂಟೆ ಆದ್ಮೇಲೆ ಒಂದ್ ನಿಮಿಷ ಎಕ್ಸ್ಟ್ರಾ ಕೆಲಸ ಮಾಡಲ್ಲ. ನಾನು ಈಗಲೇ ಅಲ್ರಪ್ಪ ಹುಟ್ಟವಾಗಲು ಅಷ್ಟೇ, ಸರಿಯಾಗಿ ಒಂಬತ್ತನೇ ತಿಂಗಳು ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ನಾನು ಹುಟ್ಟಿದ್ದು. ಒಂದ್ ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ನಾನು ಹುಟ್ಟದೇ ಇರಲಿಲ್ಲ. ಅದ್ ಸರಿ ರಾಯ್ರೆ, ಇವತ್ತು ಊಟದಲ್ಲಿ ಏನ್ ವಿಶೇಷ? ಇನ್ನೇನ್ ಇರ್ತಪ್ಪ ವಿಶೇಷ, ನಮ್ ಹೆಂಗ್ಸು ತಿಂಗಳು ರಜಾ ಬೇರೆ, ಮಾಮೂಲಿ ಅನ್ನ ಸಾಂಬಾರ್ ಅದು ನಾನೇ ಮಾಡ್ಕೊಂಬಂದಿದ್ದು. ಏನ್ ರಾಯ್ರೆ, ಯಾವಾಗ ಕೇಳಿದ್ರು ನಿಮ್ ಹೆಂಗಸರಿಗೆ ಒಂದ್ಸಲ ತಿಂಗಳ ರಜಾ ಅಂತೀರಾ, ಒಂದ್ಸಲ ವಾರದ ಉಪವಾಸ ಅಂತೀರಾ? ಹೀಗಾದ್ರೆ ಅವರೇ ಸ್ವಂತ ಅಡಿಗೆ ಮಾಡೋದು ಯಾವಾಗ, ನೀವು ಊಟ ಮಾಡೋದು ಯಾವಾಗ? ಅಯ್ಯೋ ನಂದೊಂದು ದೊಡ್ಡ ಕಥೆ ಹೇಳ್ತಾ ಹೋದ್ರೆ ತುಂಬಾ ವ್ಯಥೆ. ನಾನು ಮದುವೆ ಮಾಡ್ಕೊಂಡು ಒಂದ್ ತಿಂಗಳಲ್ಲಿ ಸುಖವಾಗಿ ಇದ್ದಿದ್ದು, ಆಮೇಲೆ ನನ್ನ ಹೆಂಡತಿಗೆ ನನ್ನ ಯೋಗ್ಯತೆ ಗೊತ್ತಾಯ್ತು, ಈ ಅವಸ್ಥೆ ಶುರು ಆಯ್ತು. ರಾಯ್ರೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸ್ಬೇಕಾಯ್ತು. ಅಯ್ಯ ನಿಮ್ಮ, ನನ್ನ ಆರೋಗ್ಯ ವಿಷಯ ಅಲ್ರಪ್ಪ ನಾನು ಹೇಳಿದ್ದು. ಈ ದಳ್ಳಾಳಿ ಕಮಿಷನ್ ಆಚೆಗೋಸ್ಕರ ನಮ್ಮ ಮಾವನಿಗೆ ಗಂಡು ಎಚ್ಡಿಸಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟ. ನಮ್ಮ ಮಾವನು ದೊಡ್ಡ ಕೆಲಸ ಅಂತ ತಿಳ್ಕೊಂಡು ಮಗನ್ ಕೊಟ್ಟು ನನ್ನ ಮದುವೆ ಮಾಡಿ ಜೊತೆಲಿ ಕಳಿಸ್ಬಿಟ್ಟ. ಮೊದಲ ದಿವಸ ಕೆಲಸಕ್ಕೆ ಹೊರಟು ನಿಂತಿದ್ದೀನಿ, ನನ್ನ ಹೆಂಡತಿ ಇದ್ಕೊಂಡು ಏನು ಇಷ್ಟೊತ್ತಾದ್ರೂ ಕಾರ್ ಬರಲ್ಲ ಮನೆ ಹತ್ರ ಅಂತ ಕೇಳಿದ್ರು. ಅಯ್ಯೋ ನಿನ್ನ ಕಾರು ತೇರೋ ಮನೆ ಹತ್ರ ಬರೋಕೆ ನಾನೇನು ಕಮಿಷನರ್ ಅಂತ ಕೇಳಿದೆ. ನಾನು ಟ್ರಾಲ್ ಎಚ್ ಡಿ ಸಿ ಕಣೆ ಎಂದೆ. ಹೌದು, ಹೆಚ್ ಡಿ ಸಿ ಅಂದ್ರೆ ಏನು ರಾಯ್ರೆ? ಅಯ್ಯೋ ನೀವು ಕೇಳ್ಬಿಟ್ರಾ? ಇದೇ ರೀ ನಾನು ಮಾಡ್ತಾ ಇರೋ ಕೆಲಸನೇ. ಹೆಚ್ ಡಿ ಸಿ ಅಂದ್ರೆ ಹೆಡ್ ಕ್ಲಾರ್ಕ್ ಅಂತ. ಹೌದಾ? ಹ್ಮ್. ನನ್ನ ಹೆಂಡತಿ ಹೆಚ್ ಡಿ ಸಿ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಚೀಫ್ ಅಂತ ತಿಳ್ಕೊಂಡು ನಿಮ್ಮನ್ನ ಕಟ್ಕೊಂಡ್ಬಿಟ್ಟಲ್ರಿ ಅಂತ. ಆವತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಇವತ್ತರೆಗೂ ಆ ಕೈ ತಲೆ ಮೇಲೆ ಕೆಳಗೆ ಇಳಿಸ್ಲೇ ಇಲ್ಲ. ನನ್ನ ಕೈಗೆ ಸೌಟ್ ಇಳಗತಿ ತಪ್ಪಲಿಲ್ಲ, ಎಲ್ಲ ಪ್ರಾರ್ಥ ಕರ್ಮ. ನಡೀರಿ ಊಟಕ್ಕೆ. ಶಾಂತಿ, ಇವತ್ ಹೇಗಾದ್ರೂ ಮಾಡಿ ಬಸ್ ಹತ್ಬೇಕು ಅಂತ ಬಂದ. ಅವನ್ ಸರ್ದಿ ಬರೋಷ್ಟೊಳಗಡೆ ಬಸ್ ಫುಲ್ ಆಗೋಯ್ತು. ಕಂಡಕ್ಟರ್ ರೈಟ್ ಅಂತ ಹೇಳ್ಬಿಟ್ಟ. ಒಳ್ಳೆ ಹುಚ್ಚಿಸ್ಬಿಟ್ಟಿದ್ಯಾ ಕಣೆ ಅವನಿಗೆ ನೀನು. ಪಾಪ, ಏನೋ ನಸ್ತರತ್ತು ಒಂದ್ ನಾಲ್ಕು ಮಾತಾಡ್ಬಾರ್ದ? ಅಷ್ಟು ಕಂಡು ಖುಷಿ ಪಡಿಯ ಪ್ರಾಣಿ. ಹೌದೌದು, ನಾನ್ ಮಾತಾಡಿಸ್ತೇನೆ ಅಷ್ಟೊಂದ್ ಅವತಾರ ಆಗ್ತಾನೆ. ಇನ್ ನಾನ್ ಮಾತಾಡಿಸ್ಬಿಟ್ರೆ ಅಷ್ಟೇ, ರೋಡಲ್ಲಿ ಓಡಾಡಕ್ಕಾಗಲ್ಲ. ಅಂತೂ ನಿನ್ ಮನೆಯಿಂದ ಬಸ್ಸಕ್ಕೆ ಹೋಗೋ ತನಕ ಒಳ್ಳೆ ಎಂಟರ್ಟೈನ್ಮೆಂಟ್ ಕಣೆ. ರಾಜ ಅಷ್ಟೇ ಅಲ್ಲ ಶಾಂತ, ಒಳ್ಳೆ ಬಾಡಿ ಗಾರ್ಡ್ ಅಂತ ಹೇಳೋಡಿ. ಇನ್ನೊಬ್ಬ ಬಾಡಿ ಗಾರ್ಡ್ ರೆಡಿ. ಇವತ್ತೇನೋ ಸೆಕೆಂಡ್ ಶಿಫ್ಟ್ ಹಾಕೊಂಡಿದ್ದಾರೆ. ಹಾ ಆಯ್ತು, ಸಾಯಂಕಾಲದವರೆಗೂ ಗೂಬೆ ತರ ಹಾಗೆ ನೋಡ್ಕೊಂಡಿರ್ತಾನೆ. ನಡ್ನಡಿ ನಡಿ ಅಮ್ಮ. ದಯವಿಟ್ಟು ಕ್ಷಮಿಸಿ, ಏನ್ ಅಪರಾಧ ಮಾಡಿದ್ಯಪ್ಪ? ಅವ್ರದು ಎರಡು ದಿವಸ ಆಯ್ತು. ಒಂದೆರಡು ರೂಪಾಯಿ ಕೊಡಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಅರ್ಥವಾಯ್ತಪ್ಪ ನಿನ್ನ ಭಾಷೆ? ಪಂಚಭಾಷಾ ಪ್ರವೀಣ, ನನಗಿಲ್ಲಿ ಚಿಲ್ಲರೆ ಪ್ರಾಬ್ಲಮ್. ಒಂದ್ ಕೆಲಸ ಮಾಡ್ತೀಯ, ಐದ್ ದಿವಸ ಒಟ್ಟಿಗೆ ಕೊಟ್ಬಿಡ್ತೀನಿ. ಆಯ್ತು, ತಗೊಂಡೋಗು. ಥ್ಯಾಂಕ್ ಯು ಸರ್. ಅಬ್ಬ ಬಟ್ರೆ ನೋಡಿ, ನಮ್ಮ ಹೆಣ್ಣು ಮಕ್ಕಳಿಗೆ ಹೋಗೋವಾಗಿರೋ ಅರ್ಜೆಂಟು ಬರೋವಾಗಿರಲ್ಲ. ಅವ್ರ ವಿಷಯ ಬಿಡಿ, ನಿಮ್ ಇನ್ನೊಂದು ವಿಷಯ ಹೇಳ ಮರ್ತ್ಬಿಟ್ಟೆ ನಾನು. ಏನ್ ರಾಯ್ರೆ ವಿಷಯ? ಮೊನ್ನೆ ಒಂದು ಕೆಲಸ ಆಯ್ತು ನೋಡಿ, ನಾನು ನಮ್ಮ ಊರ್ಗೆ ಹೋಗಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಹೊರಟೆ. ಬಸ್ ಬರಕ್ಕೆ ಇನ್ನೂ ಒಂದು ಐದು ನಿಮಿಷ ಇತ್ತು, ಪ್ರಯಾಣಿಕರು ಒಂದು 25 ಜನ ಇದ್ರು. ಅಷ್ಟಲ್ಲಿ ಬಸ್ಸು ಬಂತು, ಎಲ್ಲ ದಡದಡ ಅಂತ ನುಗ್ಗಿಬಿಟ್ರು. ನಾನು ಹತ್ತಲೇ 26 ತಾನೆ ಬಸ್ ನಲ್ಲಿ ಸೀಟ್ ಸಿಕ್ಕೆ ಸಿಗುತ್ತೆ ಅಂತ ನಿರ್ಮಾಣ ಹೊತ್ತಿ ಒಳಗೆ ನೋಡಿದ್ರೆ ಸೀಟೇ ಇಲ್ಲ. 25 ಜನ ಅಂದ್ರಿ, ಸೀಟ್ ಏನ್ ಮಾಡಿತ್ತು? ಸೀಟ್ ಇರೋ ಜಾಗ ಇತ್ತು. ಒಬ್ಬನ ಪಕ್ಕ ಖರ್ಚಿಪ್ಪು, ಇನ್ನೊಬ್ಬನ ಪಕ್ಕ ಬ್ಯಾಗ್, ಇನ್ನೊಬ್ಬನ ಪಕ್ಕ ಪೇಪರ್ ಹಾಕೋ ಕೂತಿದ್ದಾರೆ. ನಾನು ಯಾರು ಕೇಳಿದ್ರು ಬರ್ತಾರೆ ಬರ್ತಾರೆ ಅಂತ. ನಾನು ಇನ್ನೂ 25 ಜನ ಇನ್ಯಾರು ಬರ್ತಾರೆ ಅಂತ ಸುತ್ತಮುತ್ತ ನೋಡ್ತಾ ಇದ್ರೆ ಅಷ್ಟರಲ್ಲಿ ಹೆಣ್ಮಕ್ಳು ಗುಂಪೇ ಬಂದ್ಬಿಟ್ಟು ಏನೆಲ್ಲ ಪರಿಚಯ ಇರ್ತಾರ ಬನ್ನಿ ಇಲ್ಲಿ ಕುದುರೇಳಿ ಅಂತ ಖರ್ಚಿಪ್ಪು ಬ್ಯಾಗ್ ಪೇಪರ್ ಎತ್ತಿ ಅವ್ರು ಸೀಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಬಿಟ್ರು. ಅದ್ರಲ್ಲಿ ಯಾರೋ ಒಬ್ಬ ಎರಡು ಸೀಟ್ ಮೇಲೆ ಒಂದ್ ಸೀಟ್ ಖರ್ಚಿಪ್ಪು ಹಾಕಿ ಕೂತಿದ್ದ. ಯಾರೋ ಇದ್ರು ಹುಡುಗಿರು ಅವನ್ನ ಗಂಡು ಸೀಟ್ ಕಳಿಸಿ ನಾವು ಕೂತ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ರು. ಕೇಳಿ ಅಯೋಗ್ಯ ನನ್ ಮಗ,
ವರ್ಕೆ ಹೊಡೆಯಕ್ ಶುರು ಮಾಡ್ಬಿಟ್ಟ. ಸರಿ, ಆ ಇಬ್ರು ಹುಡುಗಿರು ವಿಧಿ ಇಲ್ಲದೆ ಅವನ ಪಕ್ಕದಲ್ಲೇ ಕೂತು ಬಿಟ್ರು. ಆಮೇಲೆ ಇದ್ದೇ ಇಲ್ಲ ಮಾಮೂಲಿ ನಿದ್ದೆ ಮಾಡೋ ನೆಪದಲ್ಲಿ ಆ ಹೆಣ್ಣು ಮಕ್ಕಳು ಕೈಗಾಲ್ ತಗೊಂಡು ಆಟ ಆಡೋದು. ಏನ್ ಮಾಡ್ತೀರಾ? ಅದಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಇನ್ಮೇಲೆ ಬಸ್ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಸೀರೆ ಉಟ್ಕೊಂಡೇ ಓಡಾಡೋಣ ಅಂತ. ಇದೇನ್ ಬಿಡಿ ತೀರ್ಮಾನ ರಾಯರೇ, ನಾನು ಪ್ರಯಾಣ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಂದ್ ಬ್ಯಾಗ್, ಒಂದ್ ಕರ್ಚೀಪ್, ಎರಡ್ ಪೇಪರ್ ಇಟ್ಕೊಂಡೇ ಇರ್ತೀನಿ. ಬಸ್ ಬಂದ ತಕ್ಷಣ ನಾಲ್ಕು ಸೀಟಿ ಹಾಕೇ ಬಿಡ್ತೀನಿ. ಅಯ್ಯೋ, ಇರೋರೊಬ್ರು ನಾಲ್ಕು ಸೀಟ್ ಯಾಕ್ರಿ ಹಾಕ್ತೀರಾ? ಅಲ್ಲೇ ಇರೋದ್ರಾಯ್ರೆ, ಈಗಿನ ಕಾಲದಲ್ಲಿ MLAಗಳು MPಗಳು ಒಂದ್ ಸೀಟ್ ಬೇಕಾದ್ರೆ ಎರಡು ಮೂರು ಕಡೆ ನಿಲ್ಲಲ್ವಾ? ಒಂದಲ್ಲ ಒಂದ್ ಕಡೆ ಗ್ಯಾರಂಟಿ ಗೆದ್ದೇ ಗೆಲ್ತೀವಿ ಅಂತ. ಅದು ಸರಿ ಅಲ್ಲಿ. ಅದ್ ಸರಿ ರಾಯ್ರೆ, ನೀವು ಪ್ರಯಾಣ ಮಾಡ್ಬೇಕಾದ್ರೆ ಖರ್ಚಿಪ್ ತಗೊಂಡು ಹೋಗೋದನ್ನ ಮರಿಬೇಡಿ. ಇನ್ನು ಮೇಲೆ ಮರೀತೀನ, ಒಂದ್ ವೇಳೆ ಖರ್ಚಿಪ್ ಮರೆತ್ರು ನನ್ನ ಪ್ಯಾಂಟ್ನ ಬಿಚ್ಚಿ ಫುಲ್ ಸೀಟ್ ಹಾಕ್ಬಿಡ್ತೀನಿ, ಆರಾಮ ಮಲ್ಕೊಂಡು ಹೋಗ್ತಾ ಇರ್ಬೋದು. ತಪ್ಪಿಸ್ಕೊಳ್ತಾಳೋ ನೋಡೇ ಬಿಡ್ತೀನಿ. ಸಂಗಾತಿ ಕಂಡಿದೆ ಸಂತೋಷ ಮೈ ತುಂಬಿದೆ, ಸಂತೋಷ ಮೈ ತುಂಬಿದೆ. ಅನು
ಯಾರಾಗ ಲೋಕದಲ್ಲಿ ಆಸೆ ಹೂವನ್ನು ಚೆಲ್ಲಿ ಸಂಗಾತಿ ಕಂದಾಗಿರು ಸಂತೋಷ ಮೈ ತುಂಬಿರು ಸಂತೋಷ ಮೈ ತುಂಬಿರು ಇದೇನಿದು ಆಗ್ಲೇ ಶುರು ಹೋಗ್ಬಿಟ್ಟಿದೆ ಗೋಳು. ಅಯ್ಯ ಅದೊಂದು ಬಿಡ. ಇದ್ಯಾಕೆ ಇಲ್ಲಿ ನಿಂತಿದ್ಯೆ? ಇವತ್ ಬಸ್ ಸ್ಟ್ರೈಕು, ನಾವು ಇವತ್ ಆಫೀಸಿಗೆ ನಡ್ಕೊಂಡೇ ಹೋಗ್ಬೇಕು. ಯಾಕೆ? ಅದೇನೋ ಯಾರೋ ಪ್ಯಾಸೆಂಜರ್ ಕಂಡಕ್ಟರ್ ಹೊಡೆದ್ರಂತೆ, ಅದಕ್ಕೆ ಸ್ಟ್ರೈಕು. ನಾವು ನಡ್ಕೊಂಡೆ ಹೋಗಣ್ಣ. ಕನಸಲ್ಲಿ ಕಂಪನಿ ನಿನ್ನಂತ ತಿಳ್ಕೊಂಡು ತಪ್ಕೊಂಡಿದ್ನೋ ಏನೋ. ಅಯ್ಯೋ ಅದೇನು ಹುಚ್ಚು ಏನೋ ಅವನ್ಗೆ ಕಣೆ. ಸುಮ್ಮನೆ ಯಾಕೆ ಅವ್ನು ಹುಚ್ಚಿರ್ತೀರದ? ಇರೋ ವಿಷಯ ಹೇಳ್ಬಿಡು. ಏನಂತ? ಹೀಗೆ, ನಿನ್ ಬಗ್ಗೆ ನನಗ್ ಪ್ರೀತಿ ಇಲ್ಲ, ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ, ಸುಮ್ಮನೆ ನನ್ ಬಗ್ಗೆ ಯಾಕೆ ಇಲ್ಲದ ಕನ್ಸ್ ಕಾಣ್ತಿ ಅಂತ ಹೇಳ್ಬಿಡು. ಅಯ್ಯೋ ನಾವ ನಾನ್ಯಾಕೆ ಹೇಳಿ? ನಾನೇನಾದ್ರೂ ಅವನನ್ನ ಪ್ರೀತಿ ಮಾಡು ಅಂತ ಹೇಳದ್ನ, ಅವನೇ ಪ್ರಯತ್ನ ಪಡ್ತಿದ್ದಾನೆ ಅನುಭವಿಸ್ಲಿ ಬಿಡು. ಅದು ಸರಿಯೇನು, ಆದ್ರೂ ದಿನಾ ನಿನ್ ಬೆನ್ ಹಿಂದೆ ಬಿದ್ಬಿಡ್ತಾನಲ್ಲ, ರಸ್ತೆಲ್ ನೋಡಿದ ಜನ ಏನ್ ತಿಳ್ಕೊತಾರೆ? ಅದು ಅಲ್ಲದೆ ಸುಮ್ಮನೆ ನಿನ್ ಮೇಲೆ ಅಪವಾದ ಹೊರಿಸ್ತಾರಲ್ಲೇ. ನೋಡೆ, ಇನ್ ಮುಂದೆ ಏನಾದ್ರೂ ಸರಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲ. ಸಾಕು, ಸುಮ್ಮನೆ ಇದೆ. ಅಷ್ಟು ದುರಹಂಕಾರದಿಂದ ಮೈ ಮುಟ್ಟಿ ಎಕ್ಸ್ಕ್ಯೂಸ್ ಕೂಡ ಕೇಳಲಿಲ್ಲ, ಅವನ ಹತ್ರ ಹೋಗಿ ಸಾರಿ ಕೇಳ್ತೀಯಲ್ಲ. ಶಿವನು ಗೊತ್ತಾಗಲ್ಲ ಸುಮ್ಮನೆ ರಾಧ. ಸಾರಿ ಸರ್, ಅವಳಿಗೆ ಗೊತ್ತಾಗದೆ ಬೈದ್ಬಿಟ್ಲು. ಕ್ಷಮಿಸ್ಬಿಡಿ. ಅಯ್ಯೋ, ಅವ್ನು ಯಾರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿಲ್ಲ. ಅವನು ಗಿಟಾರ್ ಕಿಂಗು ಅಂತ. ಅವನ್ ಯಾರಾದ್ರೆ ನನ್ಗೇನು? ಸಾಕು ಸುಮ್ಮನೆ ರಾಧ. ಅವನು ಭಾರಿ ಶ್ರೀಮಂತರ ಮಗ, ಒಂದ್ಸಲ ಯಾರ ಮೇಲಾದ್ರೂ ಕಣ್ಣಿಟ್ಟ ಅಂತಂದ್ರೆ ಅಲ್ಲಿ ಮುಗಿತು ಅವ್ರ ಕಥೆ. ಹಾಗಾದ್ರೆ ನಾವ್ ಹೆದರ್ಕೋಬೇಕು ಅಂತೀಯಾ? ಎಷ್ಟು ಪುಕ್ಲೇನೆ ನೀನು. ನನ್ ತಂಟೆಗೆ ಏನಾದ್ರು ಬರ್ಲಿ, ಆವಾಗ ನೋಡ್ಕೋತೀನಿ. ಭಾರಿ ಧೈರ್ಯ ಕಣೆ ನಿಂಗೆ. ಇರಾದ ಮುಂದ ಧೈರ್ಯಾ? ಏನು? ಏನ್ ಗೊತ್ತಾ, ನಿನ್ ಹಿಂದೆ ಯಾವಾಗ್ಲೂ ಅಲ್ಲಿದ್ದಾನಲ್ಲ ರಾಜು ಅಂತ, ಅವನು ಚೆನ್ನಾಗಿ ಗಿಟಾರ್ ನುಡ್ತಾನೆ ಅಂತ ಹೇಳಿದ್ದೇನೆ. ನೀನ್ ಅವ್ನ್ ಹೇಳ್ಬಿಡು, ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಅಲ್ಲಿ ಗೆದ್ಬಂದ್ರೆ ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳು. ಇವನ್ ಒಪ್ಕೋತಾನೆ. ಈ ವಿಷಯ ಅವ್ರ ಕಡೆ ಅವ್ರು ಗೊತ್ತಾಗ್ಬಿಟ್ರೆ ಅವ್ರ್ ಬಂದು ಇವನ್ ಕೈ ಕಾಲ್ ಮುರ್ದ್ಬಿಡ್ತಾರೆ. ಆಗ ನಿಂಗೆ ಯಾರ ತಂಟೆನೂ ಇರಲ್ಲ, ಯಾವ ತಾಪತ್ರೆಯೇನೂ ಇಲ್ಲ. ಒಳ್ಳೆ ಐಡಿಯಾ. ಚಿಂತೆ ಮಾಡೋದು ಹೋಗಿದಿರಲ್ಲ, ಎಲ್ಲಿ ಹೋಗಿಲ್ಲ? ಹೋಗಲಿ, ಎಲ್ಲಿ ಹೋಗೋದೋ ಏನೋ. ಗುರು ಬೇಜಾರ? ಒಂದ್ ಹಾಡಾದ್ರೆ ಹಾಡಿದ್ರು ಕೇಳ. ಹಾಡ ಹೋಗಲೈ, ನನ್ ಸಂಕ ನನಗೆ ನೀನ್ ಹಾಡ್ಬೇಕಂತೆ ಹಾಡು. ಏನ್ ಗುರು ಅಂತ ಸಂಕ, ಯಾವ್ದೋ ಎಲ್ಲವೂ ಅಪ್ಸೆಟ್ ಆಗಿದ್ಯಾ? ಇಲ್ಲ ಗೊತ್ತು, ಒಂದೇ ಏರಿಯಾ ಇದ್ದು ಅಷ್ಟು ಗೊತ್ತಾಗಲ್ವಾ? ಅದೇ ನಮ್ಮ ಪಕ್ಕದ ಮೇಲೆ ಪದ್ಮಿಗೂ ಮೈಕೋ ನಾಯಿಗೂ ಲವ್ ಮಾಡಿಸಿ ಮದುವೆ ಮಾಡಿಸಿದ್ದು ನಾನೇ ಅಲ್ವಾ? ಅದೇ ಎದುರುಗಡೆ ಹುಡುಗಿ ವಿಷಯ ತಾನೇ? ಅದೇ ವಿಷಯ. ಹೌದು, ಕೇಸ್ ಇಲ್ಲಿವರೆಗೂ ಬಂದಿದೆ. ಅಯ್ಯೋ, ನಾನು ದಿನ ಮೀಟ್ ಮಾಡ್ತೀನಿ ಕಣೋ. ನಾನು ಹತ್ತರ ಮಾತಾಡಿದ್ರೆ ಅವ್ರು ಒಂದೇ ಮಾತಾಡೋದು. ಸತ್ಯ, ನನ್ನ ಕೋಪ ಅಂತೂ ಇಲ್ಲ ಕಿಟ್ಟು, ಆದ್ರೆ ಅವ್ನ ಮನ್ಸು ನೀನು ಅಂತ ನನಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಲ್ಲ ಕಣೋ. ಅಂದ್ರೆ ನೀವು ಮದುವೆ ಸ್ಟೇಜ್ ಮೇಲೆ ಇದ್ದೀರಾ? ಪೂರ್ತಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಅಲ್ಲೆಲ್ಲ ಸ್ವಲ್ಪ ಡೇಂಜರ್ ಆಗ್ಬೋದು. ಬೇಕಿತ್ತು ನೀನೇ ಹೇಳಿದ್ರೆ ಹಾಗೋ. ನೋ ಪ್ಲೀಸ್ ಮರಿ, ಪ್ಲೀಸ್ ಮಾ, ನೀನೇ ಉಪಾಯ ಮಾಡಿ ಯಾರಾದ್ರೂ ಒಂದು ದಾರಿ ಬಿಡ್ಕೊಡು. ನೀವೇನು ಯೋಚನೆ ಮಾಡಿದ್ರು, ನಾನೇ ಬಿಟ್ಬಿಡಿ. ಹಾಗಾದ್ರೆ ಈಗ ನಾನೇನ್ ಮಾಡ್ಲು? ಏನ್ ಮಾಡ್ಬೇಕಾ? ನಾನೇನ್ತೀನಿ ತಗೊಳ್ಳಿ, ಇದರಲ್ಲಿ ನಿಮ್ ಸಂಕಟ ಸಂತೋಷ ಎಲ್ಲ ಬರ್ಕೊಡಿ. ಹೌದಾ? ಓಕೆ. ಹುಷಾರ್ ಕಣೋ, ಈ ವಿಷಯ ಯಾರ್ಯಾದ್ರು ಗೊತ್ತಾಗ್ಬಿಟ್ರೆ ನನ್ ಕೈ ಕಾಲು ಮುಟ್ಟಾಕ್ಬಿಟ್ಟ ಕಣೋ. ಇಷ್ಟ ಇದ್ರೆ ಎಲ್ಲರೂ ಮಾಡ್ತಿದ್ರ? ಫಸ್ಟ್ ಟೈಮ್ ಅಲ್ವಾ? ಎಲ್ಲಿ ಐತೆ ನನ್ನ ಮಾಮೂಲ? ಮಾಮೂಲು 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 ಹೌದು, ಊಟದ ಕಾಸು ಪರವಾಗಿಲ್ಲ ಕಣೋ. ಸಾಯಂಕಾಲ ಮಿಸ್ ಮಾಡ್ಬಿಡ್ತಾನಯ್ಯಾ? ಅಯ್ಯಾ ಹಾ ಸೀಟ್ ಹೌದಲ್ವಾ? ಈ ಕೇಸ್ ಮುಗಿಯವರೆಗೂ ನೀನು ಗುರು, ನಾನ್ ಶಿಷ್ಯ. ಬರ್ತೀನಿ ಕಣಯ್ಯಾ. ಹೋಗಿ ಬನ್ನಿ ಸರ್. ಕೊಟ್ರು
ಬಿಟ್ಬಿಡಿ. ಯಾಕೋ ಮಾಮೂಲಿ ಮಾಮೂಲಿ ಬೇಕಾ? ಎಲ್ಲ ಓದ್ಕೊಂಡೆ ಅಕ್ಕ? ಎಲ್ಲ ಓದ್ಕೊಂಡೆ. ಸಾಯಂಕಾಲ ಬಂದ್ಬಿಡಿ. ಅಯ್ಯೋ ನನ್ ರಾಜ ಇದೆಲ್ಲ ಅಲ್ಲಿ ಬರ್ತೀನಿ ಅಕ್ಕ. ನೀವು ನನ್ನ ಕಾಗದಕ್ಕೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸುಧಾ ಸುಧಾ, ಆ ಕಾಗದ ಬಂದಿದ್ದು ನಿಮಗಲ್ಲ, ಅದು ಅದು ನಾಡ್ದ ನಂಗೆ ಬರ್ದಿದ್ದು ಅಂತ ನಮ್ ಕಿತ್ತ ಸಾಕ್ಷಿ ಇದ್ದಾನೆ. ಅಮ್ಮ ತಾಯಿ ಗಮ್ಮ ಹೇಳ್ತೀರಿ, ನಾನು ಬಿಟ್ಟರು ನಾ ಬರ್ತೀನಿ. ನಿಂತ್ಕೊಳ್ರಿ, ಬನ್ರಿ ಇಲ್ಲಿ. ಕಾಗದ ಇನ್ನೇ ಇದೆ, ನೀವೇನಾದ್ರೂ ನಾನು ಹೇಳ್ದ ಕೇಳಿಲ್ಲ ಅಂದ್ರೆ ಬೀದಿ ಇರೋರ್ಗೆಲ್ಲ ಈ ಕಾಗದ ತೋರಿಸಿ ನಿಮ್ ಕೈಕಾಲು ಮುಚ್ಚಿ ಮನೆ ಖಾಲಿ ಮಾಡ್ತೀನಿ. ಕೈಕಾಲು ಮುಚ್ಚಿಸ್ತೀನಿ ಅಮ್ಮ ತಾಯಿ, ನನ್ ಕೈಕಾಲು ಮುಚ್ಚಿ ಬರೋದಿಲ್ಲ, ಆದ್ರೆ ಮನೆ ಮತ್ತೆ ಸಾಮಾನಿಸ್ಬಿಡ, ಯಾಕಂದ್ರೆ ಸುತ್ತಪಾಟಿಗೆ ಎಲ್ಲ ರಿಸರ್ವ್ ಆಗಿಬಿಟ್ಟವೆ. ಹಾಗಾದ್ರೆ ನಾ ಹೇಳ್ದ ಕೇಳ್ತೀರಾ? ಕೂತ್ಕೊಳ್ರಿ. ಅರೆ ಕೂತ್ಕೊಳ್ರಿ ಅಂದ್ರೆ ನನ್ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ನಿಮ್ಮ ಅಪ್ಪಂಗೆ ಮದುವೆ ಮಗಳು ಬ್ಯಾಂಕ್ ಅಲ್ಲಿ 50,000 ರೂಪಾಯಿ ಇಟ್ಟಿದ್ದಾರೆ. ನನ್ ಮದ್ವೆ ಮಾಡ್ಕೊಳ್ಳಿ, ಕೆಲಸ ಇಲ್ಲ. ಮದ್ವೆ ಆದ್ಮೇಲೆ ಹಾಗಾದ್ರೆ ಹಾಗಾದ್ರೆ ಪರವಾಗಿಲ್ಲ, ನೋಡ್ಬಿಟ್ರೆ ತುಂಬಾ ಕಷ್ಟ ಇರುತ್ತೆ, ಅದಕ್ಕೆ ಹರಿದಾಕ್ಬಿಡು. ನಾ ಹರಿದಾಕ್ಬಿಡ್ತೀನ? ಮತ್ತೆ ಏನ್ ಮಾಡ್ತೀಯ? ಹರಿದಾಕಿದ್ರೆ ಯಾರಾದ್ರು ಜೋಡಿಸ್ಕೊಂಡು ಹೋಗ್ಬಿಟ್ರ? ಮತ್ತೆ ಏನ್ ಮಾಡ್ತೀಯ? ನೋಡಿಲ್ಲ ನನ್ನ ಹೆಸರು ಸುಧಾನೆ ಅಲ್ಲ. ಅಪ್ಪ ದೇವ್ರೆ, ಬದುಕೊಂಡ್ಬಿಟ್ಟೆ. ಬೆಳಗ್ಗೆದಾದ ಯಾರ ಮುಖ ನೋಡಿದ್ನು? ಪರಮಾತ್ಮ ಸಾರ್, ದೇವ್ರ ಅಣಗು, ನನ್ನ ಅಣಗು ಸಾರ್. ನಾನು ನಿಮ್ಮ ಮಗನಿಗೆ ಲವ್ ಲೆಟರ್ ಬರ್ದಿಲ್ಲ ಸಾರ್. ಅಂದ್ರೆ ಬೇರೆ ಹುಡುಗಿಗ ಬರ್ದಿದ್ದು? ನೀನ್ ನಾಚಿಕೆ ಆಗಲ್ಲ, ನೋಡಿದ್ರೆ ವಿದ್ಯಾವಂತನ ಕಾಣ್ತಾ ಇದ್ಯಾ? ನೀನ್ ಸ್ವಲ್ಪ ಗಮನಿಸ್ಕೊಳ್ಳಿ. ನೀವೇ ಹೇಳಿ ಅವ್ನಿಗೆ ಏನ್ ಶಿಕ್ಷೆ ಕೊಡ್ಬೋದು? ಅರೆ ಕಟ್ಟೆ ಕೈ ಕಾಲು ಮುರಿ ಆಗಿ ಹೊಡಿಸ್ಬೇಕು. ಅಲ್ಲಣ್ಣ ಹಾಗೆ ಮಾಡು, ಕರ್ಕೊಂಡೋಗು. ಅಯ್ಯೋ ಅಯ್ಯೋ ಅಯ್ಯೋ, ಹೊಡಿಬೇಡ ಶಿವ. ಶಿವ ನೀನ್ ದಮ್ಮೆ ಅಂತೀನಿ, ಬೇಡ ಶಿವ. ಅದು ಅಯ್ಯೋ ಅಯ್ಯೋ ದಮ್ಮೆ ಅಂತೀನಿ ಶಿವ. ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ, ನನ್ ಕೈ ನನ್ ಕೈ ಅಮ್ಮ, ನನ್ ಕಾಲು ಕಾಲು. ಏನಾಗಿಲ್ಲ, ಕಾಪಾಡ್ಕೊಳಪ್ಪ. ರಾತ್ರಿ ಮನೆ ಹೋಗಾಗಿಲ್ಲ ಶಿವ. ಕೊಡಿ ನೋಡಿ, ಒಂದ್ ಹಾಲು ಒಂದ್ ಬಂದ್ ಕೊಡಿ. ಹಲೋ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರಿದ್ದಾರೆ ಮಂಗ್ಲ? ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಮತ್ತೆ ಎಲೆಕ್ಷನ್ ಬಗ್ಗೆ ನಿಮ್ದು ಏನು ಹೇಗೆ? ಒಂದು ಹಾಲು ಬಂದ್ ಕೂಡ. ಮರ್ತು ಬಿಟ್ಟಿದ್ದೆ, ನೀ ಯಾವ ಪಾರ್ಟಿ ಅಂತ? ಅಯ್ಯೋ ಎಲೆಕ್ಷನ್ ಪಾರ್ಟಿ ನಮ್ಗೆ ಆಗ್ಬೇಕು. ನೋಡಿ ಹೌದು, ಹಾಲು ಕುಡಿದ್ರೆ ನೇರಪ್ಪ ಇದೆ. ಇದು ಅವ್ರ ಅಕೌಂಟ್ಗೆ ಬರ್ಕೊಳ್ಳಿ, ನಾನು ಬರ್ತೀನಿ. ಸರ್ ಬನ್ನಿ ಸರ್. ಇಲ್ಲಿ ಏನಪ್ಪ ನಿಮ್ದೆಷ್ಟು ಅವ್ರದ್ದೆಷ್ಟು ಸರ್? ನಂದೊಂದು ಹಾಲು, ಅವ್ರದೊಂದು ಹಾಲು ಬಂದು. ನಾನು ಬರ್ಲಾ, ಬರ್ತೀನಿ.
ದುಡ್ಡು ಮಾಡಿ ಮಾತಾಡಯ್ಯ. ಅಕೌಂಟ್ ಅಂತ ಅಕೌಂಟ್ ಹೇಳ್ಬಿಟ್ಟಿ ಪೊಲೀಸ್ ಕರೆಯ ಗೊತ್ತಾಗುತ್ತೆ. ಬೇಡಪ್ಪ ನಾನು ದುಡ್ಡು ಕೊಡ್ತೀನಿ. ಅವನ್ನ ನಿಮ್ಮ ಅಪ್ಪ ಕೊಡ್ತಾನೆ. ಒಳ್ಳೆ ಪಜಿ ಕ್ಯಾಸ ಬರಯ್ಯ. ಸರಿ ಬಿಡಪ್ಪ, ಇಬ್ಬರು ದುಡ್ಡು ನಾನೇ ಕೊಡ್ತೀನಿ. ಹೋಗಲ್ಲ. ಓಹೋ, ನಮಸ್ಕಾರ ರಾಯರಿಗೆ. ನಮಸ್ಕಾರ ಅಣ್ಣಪ್ಪ. ಒಂದ್ ಲೀಟರ್ ಪೆಟ್ರೋಲ್ ಹಾಕಪ್ಪ. ಬಂದಾಗೆ ವಿಷಯ ಗೊತ್ತಲ್ಲ, ಲೀಟರ್ಗೆ 70 ಪೈಸೆ ಜಾಸ್ತಿ ಆಗಿದೆ. ಮೊನ್ನೆ ನೋಡಿದ್ರೆ 30 ಪೈಸೆ ಜಾಸ್ತಿ ಅಂತೆ, ಇವತ್ತು ನೋಡಿದ್ರೆ 70 ಪೈಸೆ ಜಾಸ್ತಿ ಅಂತ. ಇಲ್ಲ ನಿಮ್ಮನ್ನೇನು ಹೇಳೋರು ಕೇಳೋದು ಯಾರು ಇಲ್ವನೇ? ನಮ್ಮನ್ನೇನು ಕೇಳ್ತಿರೋ? ಸರ್ಕಾರನ ಕೇಳಿ. ಏನ್ ಸರ್ಕಾರನಯ್ಯ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇಳು ಅಂತಾರೆ, ಕೇಂದ್ರ ಸರ್ಕಾರ ಕೇಳಿದ್ರೆ ಅರಬ್ ಕಂಟ್ರೀಸ್ ಕೇಳು ಅಂತಾರೆ. ಇದು ಕೇಂದ್ರ ಪರಿಹಾರ ಇಲ್ಲಪ್ಪ. ಇದೆಯಾ ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸಿ ಪರಿಹಾರ ಇದೆಯೇನಪ್ಪ? ಏನಪ್ಪ ಅದು? ಗಾಡಿ ಮಾರ್ಬಿಡಿ. ಪ್ರಿಸ್ಟೀಜ್ ಕಣಯ್ಯ, ಪ್ರಿಸ್ಟೀಜ್ಗೋಸ್ಕರ ಗಾಡಿ ಮಡ್ಕೊಂಡಿರೋದು. ಏನ್ ಸ್ವಾಮಿ, ನಿಮ್ಮ ಆಫೀಸ್ ಇರೋದಲ್ಲಿ, ನಿಮ್ ಮನೆ ಇರೋದಲ್ಲಿ? ಮನೆ ಇರೋದ್ ಕೋರ್ಮಂಗ್ಲ, ಆಫೀಸ್ ಇರೋದ್ ನೆಲಮಂಗ್ಲ. ನನಗೊಂದು ಅನುಮಾನ ಸರ್. ಯಾವ ನಮ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸ್ತೀರಾ ಅಥವಾ ಬೇರೆ ಏನ ಹಾಕ್ಸ್ತೀರಾ? ನಿಮ್ಗೆ ತಲೆಗಿಲ್ಲ ತಿರುತ್ತದ ಹೆಂಗೆ? ನಾನು ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದ ಹಾಗೆ, ಒಂದೇ ಮಾತು, ಒಂದೇ ಬಾಣ, ಒಂದೇ ಹೆಂಡತಿ. ಬೇಕಾದಷ್ಟು ಆಪರ್ಚುನಿಟಿ ಬಂತಪ್ಪ, ಐ ಡೋಂಟ್ ಕೇರ್ ಅಂತ ಒಂದೇ ಹೆಂಡತಿನ ಮೇಂಟೈನ್ ಮಾಡ್ತಾ ಇದೀನಿ. ಅಲ್ಲ ಸರ್, ಮನೆ ಇರೋದು ಕೋರ್ಮಂಗ್ಲ, ಆಫೀಸ್ ಇರೋದು ನೆಲಮಂಗ್ಲ, ವಾರಕ್ಕೆ ಹಾಕ್ಸೋದು 1 ಲೀಟರ್, ಹ್ಯಾಕ್ ಸರ್ ಗಾಡಿ ಮೇಂಟೈನ್ ಮಾಡ್ತೀರಾ? ಈಗ ಒಂದೇ ನೋಡಿ ಪಾಯಿಂಟ್ಗೆ, ಅದಕ್ಕೊಂದು ಜಾಯಿಂಟ್ ಕೊಡ್ತೀನಿ. ನೀನು ಆಫೀಸ್ ಇರೋದು 10:00, ಬೆಳಿಗ್ಗೆ 4:00 ಎದ್ದು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ 6 ಗಂಟೆಗೆ ಗಾಡಿ ತಗೊಂಡು ಹೊರಗಡೆ ಬರ್ತೀನಿ. ಹೆಂಗಸರು ಮಕ್ಕಳು ಓಡ್ತಾರೆ ಅಂತ ಬೀದಿ ಬರ್ಬೋ ಜುಮ್ ಅಂತ ಗಾಡಿ ಹತ್ಕೊಂಡು ಹೋಗ್ತೀರಿ. ಬೀದಿ ಮುಗಿದ ತಕ್ಷಣ ಆಫೀಸ್ ವರ್ಗೂ ತಗೊಂಡು ಹೋಗ್ತೀನಪ್ಪ ಗಾಡಿನ. ಆಫೀಸ್ ಇನ್ನೊಂದು ಪರ್ಲಂಗ್ ಇದ್ದಾಗೆ ಜುಮ್ ಅಂತ ಹತ್ಕೊಂಡು ರಿಮ್ ಅಂತ ಹಿಡಿದು ಹೋಗಿ ಸೀಟ್ ಕೂತ್ಕೊಂಡು ಕೆಲಸ ಮಾಡ್ತೀನಪ್ಪ. ಎಲ್ಲ ಪ್ರಿಸ್ಟೀಜ್ ಅಪ್ಪ, ಪ್ರಿಸ್ಟೀಜ್. ಏನ್ ಮಾಡೋದು, ಬರ್ಲಾ? ಥ್ಯಾಂಕ್ ಯು. ಒಳ್ಳೆ ಪ್ರಿಸ್ಟೀಜ್ ಮನುಷ್ಯ. ದಯವಿಟ್ಟು ಕ್ಷಮಿಸಿ, ಔಷಧಿ ಕೂಡ 2 ದಿವಸ ಆಗಿದೆ, 2 ರೂಪಾಯಿ ಕಡಿಮೆ ಇದೆ. ದಯವಿಟ್ಟು ಒಂದು ಕ್ವಾರ್ಟರ್ ಕೊಡಿ ಸರ್, ಪ್ಲೀಸ್. ಸಾಕು, ಏನು ಇವತ್ತು ಹೊಸ ಬಂದ ಅಡ್ತೀಯಲ್ಲಯ್ಯ, ಎಷ್ಟು ಕೊಡ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಸ್ಟರ್, ಸುಳ್ಳು ಹೇಳಿ ಯಾಕೆ ಕುಡಿತೀರಾ? ಬಿಟ್ಬಿಡ್ಬಾರ್ದೇನ್ರಿ? ದೇವರಾಣಿ ಬಿಟ್ಕೊಳ್ಳೋಣ ಅಂತಿದ್ದೀನಿ ಸರ್, ಆದ್ರೆ ಡಾಕ್ಟರ್ ಹೇಳಿದ್ದಾರೆ ತಕ್ಷಣ ಬಿಡಬೇಡ ಅಂತ. ಅದು ಸರಿನೆ. ಡಾಕ್ಟರ್ ಹೇಳಿ ಎಷ್ಟು ದಿವಸ ಆಯ್ತು? 3 ವರ್ಷ ಆಯ್ತು. 3 ವರ್ಷ ಆಯ್ತೆ. ಡಾಕ್ಟರ್ ಹೇಳಿದ್ಮೇಲೆ ಏನಾದ್ರೂ ಕಡಿಮೆ ಮಾಡಿದಿರಿ ತಾನೆ? ಬಹಳ ಕಡಿಮೆ ಮಾಡಿದ್ದೀನಿ ಸರ್. ಮೊದಲು ದಿನಕ್ಕೊಂದು ಫುಲ್ ಬಾಟ್ಲ್ ಕುಡಿತಾ ಇದ್ದೆ, ಈಗ 4 ಕ್ವಾರ್ಟರ್ ಕುಡಿತ. ಅವ್ರಿಗೆ ನಮಸ್ಕಾರ. ಏನಾಗಿಲ್ಲ, ನೀವಿಲ್ಲಿ? ಏನ್ ತಾತಾ ನೀವಿಲ್ಲಿ? ಅದು ಮನೇಲಿ ಮಕ್ಕಳ ಗಲಾಟೆ, ಸಂಸಾರ ತಾಪತ್ರಯ, ಇಲ್ಲಿ ಪ್ರಶಾಂತವಾಗಿರುತ್ತೆ. ಹೌದು ಅಜಣ, ಭಗವದ್ಗೀತೆ ಓದ್ಕೊಳ್ಳೋಣ ಅಂತ ಇಲ್ಲಿ ಬಂದೆ. ಬರೋಣ, ಬರ್ತೀರಿ? ಭಗವದ್ಗೀತೆ ಓದ್ತಾ ಇದ್ದೀರಾ? ಏನೋ ಮಾಡ್ತಾ ಇದೆಯಲ್ಲಿ ಮನೇಲಿ ಗಲಾಟೆ, ಅದಕ್ಕೆ ಭಗವದ್ಗೀತೆ ಓದ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಸ್ಟೇಜ್ ನೋಡ್ತಾ ಇದ್ರೆ ಸರಿ ತಾ, ಒಂದು ಸ್ಟೇಜ್ ಓದ್ತಾ ಇದ್ರೆ ನಮ್ ಜನ್ಮ ಸಾಧಕ ಆಗುತ್ತೆ. ಏನಿದು ತಾತ್ರ ಮೊಮ್ಮಗ ಜಗಳ? ಏನಕ್ಕಿತ್ತು? ನೋಡೋ ಏನಪ್ಪ ಇವನ ರಾಜಣ್ಣ, ಈ ವಯಸ್ಸಲ್ಲಿ ಭಗವದ್ಗೀತೆ ಓದ್ತಾನೆ ಅಂತ ನೀನ್ ಸ್ವಲ್ಪ ಬುದ್ಧಿ ಏನಪ್ಪ? ಅಲ್ಲ ತಾತಾ, ದೇವ್ರವನಿಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಭಗವದ್ಗೀತೆ ಓದ್ ಮನ್ಸ್ ಕೊಟ್ಟೇನಲ್ಲ, ಅದನ್ನ ನೋಡಿ ಸಂತೋಷ ಪಡೆದ್ಬಿಟ್ಟು ಜಗಳ ಆಗ್ತಿದ್ರಲ್ಲ. ಯಾ ನಿಮ್ ಗೊತ್ತಿಲ್ಲ ಸುಂದರಪ್ಪ, ಕೊಡೇನೆ ತಾತಾ. ಅವ್ನು ಓದ್ತಾ ಇರೋದು ನಿಜ ಭಗವದ್ಗೀತೆ, ನಿಮ್ ಭಗವದ್ಗೀತೆ ನೋಡಿ ಇಲ್ಲಿದೆ. ಅಲ್ಲ ತಾತಾ, ಇಂಥ ಬುಕ್ಕೆ ತಗೊಂಡ್ಬಿಟ್ಟು ಭಗವದ್ಗೀತೆ ಮನೆ ಇಟ್ಟಿದ್ರಲ್ಲ, ಒಂದ್ ವೇಳೆ ಇವ್ ನೋಡಿದ್ರೆ ಇದನ್ನ ಭಗವದ್ಗೀತೆ ತಗೋತಾರಲ್ಲ. ನೀವ್ ಮಾಡ್ತಿರೋ ಇಂಥ ತಪ್ಪು ಕೆಲಸಗಳನ್ನ
ಬೇರೆ ಯಾರನ್ನು ಮಾಡ್ತಿರುವಾಗ ನಿಮ್ಮ ಮಗಳು ನಮ್ಮ ಮಗಳು ಹೊತ್ತಿರ್ಬೇಕಾದ್ರೆ ನಿಮ್ಗೇನು ಅನಿಸ್ತಾ ಇತ್ತು? ಅಲ್ಲ ತಾತ, ನಿಮ್ ಈ ವಯಸ್ಸಲ್ಲಿ ಇಂಥ ಕೆಟ್ಟದ್ದು ಯಾಕೆ ಬಂತು ಅಂತ ಈ ತರ ಮಾಡಬೇಕಾಗಿತ್ತು. ದಯವಿಟ್ಟೆಲ್ಲ ಕ್ಷಮಿಸ್ಬಿಡು ರಾಜು, ಆ ದೇವರೊಳಗೆ ಇರಲಿ ನಿಮ್ದು ಕೆಲಸ ಮಾಡಲ್ಲ ರಾಜು, ನನಗೆ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟಿದ್ಯಪ್ಪ. ಕೊಡಲಿ ತಾತ, ಇನ್ನೇನಾದ್ರೂ ಈ ನಿಜವಾದ ಭಗವದ್ಗೀತೆ ಓದಿ. ಏನಯ್ಯ? ಅರೆ ಯಜಮಾನ್ರು. ಹೌದಯ್ಯ, ನಾನೇ. ಇವತ್ತಾರು ಮನೇಲಿ ಇದೆಯಲ್ಲ. ಅಯ್ಯೋ, ಮನೆ ಯಜಮಾನ್ರು, ಮನೆ ಕುತ್ಕೊಳ್ಳಿ. ಏಯ್, ಏನ್ ತಿಳ್ಕೊಂಡಿದ್ಯಾ ನನ್ನ ಮನೇನ? ಇದೇನ್ ಛತ್ರನ ಕಚೇರಿ ಮಾಡೋ ಪೆಂಡಾಲ ತಿಳಿದ್ಯಾ? ನಮ್ಮ ಯಜಮಾನ್ ಯಾವಾಗ್ಲೂ ತಮಾಷೆನೆ. ಬಂದು ಕುತ್ಕೊಳ್ಳಿ. ಸಾಕ್ಸ್ ದಿವಸಯ್ಯ, ನೀನ್ ಬೂಟ ಹಾಕಿ ಗೌರವನ ಮಾಡಿಯಲ್ಲ. ಯಾರು ಬೆಳಿಗ್ಗೆ ಬಂದ್ರು ಇಲ್ಲ, ಮಧ್ಯಾಹ್ನ ಬಂದ್ರು ಇಲ್ಲ, ರಾತ್ರಿ ಬಂದ್ರೆ ಇರೋದೇ ಇಲ್ಲ. ಹೇಗೆ ವಸೂಲು ಮಾಡೋದು ಬಾಡಿಗೆ? ಬಾಡಿಗೆ ತಾನೇ ಕೊಡೋದು ಬಿಡಿ ಸರ್. ಏನ್ ಕೊಟ್ರಾಯ್ತು? ಆರು ತಿಂಗಳು ಬಾಡಿಗೆ 300 ರೂಪಾಯಿ ಹಾಗೆ ನಿಂತಿದೆಯಾ? ಆಗ್ಲಿ ಬಿಡಿ, ಮುಂದಿನ ತಿಂಗಳು 50 ರೂಪಾಯಿ ಸೇರಿಸ್ಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಟ್ರಾಯ್ತು. ಅಂದ್ರೆ ಮುಂದಿನ ತಿಂಗಳ ಬಾಡಿಗೆನೂ ಕೊಡೋ ಯೋಚನೆಯಲ್ಲಿ ಇಲ್ಲ ನೀವು. ದೇವರು, ವರ್ಮಾನ ಇದ್ದಿದ್ರೆ ನಿಮ್ ಹಣ ಕೊಟ್ಟು ಋಣ ತಿಳ್ಸ್ಕೊಳ್ತಾ ಇದ್ವಿ. ಅಯ್ಯೋ, ಮಾತು ನಿಮ್ ನಿಲ್ಸಿಬಿಟ್ಟಲ್ಲ. ನಿಮ್ ಕಸ ಅಂದ್ರೆ ಇನ್ನೂ ಬರೀಲ್ವಲ್ಲಪ್ಪ. ಈ ಬೇಡಯ್ಯ, ಮನೇಲಿ ಊಟ ಮಾಡ್ಕೊಂಡು ಬಂದಿರಿ. ನೀವು ಬಿಡಿ, ಊಟ ತಿಂಡಿಯಲ್ಲಿ ಟೈಮ್ ಅಂದ್ರೆ ಟೈಮು, ಅದಕ್ಕೆ ನಿಮ್ ಪರ್ಸನಾಲಿಟಿ ಹೀಗಿರೋದು. ಹಾ, ಬಂದ್ಯಾ ಬಾ. ನಮಸ್ಕಾರ ಯಜಮಾನ್ರಿಗೆ. ನೀನು ಬಂದ್ಯಾ? ಬಾಬಾ, ಒಂದ್ ಟೀ ತಗೊಂಬರ. ಟೀ ಬೇಡ ಅಂತ ಹೇಳಿ. ಬೇಡ, ಬಾದಾಮಿ ಹಾಲು ತಗೊಂಬ. ಏನು ದುಡ್ಡು ಇಲ್ವಾ? ಮನೆ ಯಜಮಾನ್ರಿಗೆ ಅಂತ ಹೇಳಿ ಬೇಗ ತಗೊಂಬ. ಅಲ್ಲ, ನನ್ನ ಹೆಸರು ಟೀ ಅಂಗಡಿವರೆಗೂ ಹೋಗಿದೀಯಾ ಇಲ್ಲ ಮಾರ್ವಾಡಿ ಅಂಗಡಿವರೆಗೂ ಹೋಗಿದೀಯಾ? ಎಲ್ಲಾದ್ರೂ ಉಂಟಾ ಸರ್? ಸರ್, ಬಹಳ ದಿವಸಗಳಿಂದ ನೀವು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ಏನಯ್ಯ ಅದು? ಈ ಜುಬ್ಬಾ ಬಿಟ್ಟು ಹೆಸರು ತಗೊಂಡ್ರಿ? ಇದು ಇಂಡಿಯಾದಲ್ಲಯ್ಯ, ಫಾರೆಂದು ಅಂದ್ಕೊಂಡೆ. ಸರ್, ಸರ್ ಬನ್ನಿ ಸರ್, ಕುತ್ಕೊಳ್ಳಿ ಸರ್. ಕಾಣಿಸ್ತೀರಯ್ಯ? ಏನ್ ಸರ್ ಈಗ ಕೇಳ್ತೀರಾ? ನಿಮ್ಮಿಂದ ನಮ್ಮಂತ ಹುಡುಗರು ಏನಿಲ್ಲ ಸರ್. ಏನ್ ಸರ್, ನಿಮ್ಮ ಸ್ಪೆಕ್ಸ್, ನಿಮ್ಮ ಜುಬ್ಬಾ, ನಿಮ್ಮ ಪಂಚೆ, ನಿಮ್ಮ ಕೋಲು ಸರ್, ಯಾವ್ದಾದ್ರು ಹುಡುಗಿ ನೋಡ್ಬಿಟ್ರೆ 10 ವರ್ಷ ನಿದ್ದೆ ಮಾಡಲ್ಲ ಸರ್. ಹೌದೇನಯ್ಯ? ತಗೊಳ್ಳಿ ಬಂದ್ರೆ. ಇದೆಲ್ಲ ಯಾಕಯ್ಯ? ತಗೊಳ್ಳಿ ಬಂದ್ರೆ, ಹಾಲ್ ಬೇಡ ಅನ್ಬಾರ್ದು. ಹೋಗು. ಏಯ್ ಯಜಮಾನ್ ಅಂತ ಹೇಳ್ದಾ? ಸ್ಪೆಷಲ್ ಮಾಡಿಸಿದೀನಿ. ಸದ್ಯ ಇವತ್ತಾದ್ರೂ ನಮ್ಮ ಯಜಮಾನ ಮನೆ ಹಾಲು ಕುಡಿದ್ರು. ಸರಿ, ಮುಂದಿನ ಸಾರಿ ಯಾವ್ದು ಗ್ಯಾರಂಟಿ ಕೊಡ್ತೀರೇನಯ್ಯ? ಅಡ್ವಾನ್ಸ್ 500 ರೂಪಾಯಿ ಹೆಚ್ಚಿಗೆ ಸೇರಿಸ್ಕೊಡ್ತೀವಿ. ಅವನಿಗೂ ಬೋನಸ್ ಬರುತ್ತೆ. ಹೌದೌದು, ಅವನಿಗೂ ಗೌರಿ ಗಣೇಶ ಹಬ್ಬದ ಪ್ರೋಗ್ರಾಮ್ ಸಿಗುತ್ತೆ. ಸರಿ ಸರಿ, ಎಲ್ಲ ಸೇರ್ಸ್ ಒಟ್ಟು ಕೊಟ್ಬಿಡಿ, ಬರ್ತೀನಿ. ಏಯ್ ಯಾಕೋ, ಯಾಕೋ ಸಪ್ಪಿದ್ಯಾ? ಊಟ ಕಾಸಿಲ್ಲ ಅಂತಾನ? ಯಜಮಾನ ಬಂದಿದ್ದೀವಿ, ಅವ್ರು ನಮ್ಗೆ ಅನ್ನ ಹಾಕಲ್ವಾ? ಹಿಂಗ್ ತಗೊಂಡು ಅವ್ನು ಕೊಟ್ಟರಾಯ್ತು ಅಲ್ಲ ಸರ್. ನೀವಿಬ್ರು ಇಲ್ಲೂ ಊಟ ಮಾಡಿದ್ವೇನೆ ಯಾ? ನೋಡಿ, 30 ರೂಪಾಯಿ ಇದೆ ಒಟ್ಟು ಸೇರ್ಸೆಟ್ಟಾಯ್ತು. 330 ಆಯ್ತು. ಲೆಕ್ಕ ಅಂದ್ರೆ ಲೆಕ್ಕ, ಎಲ್ಲ ಒಟ್ಟೆ ಸೇರ್ಸ್ಕೊಟ್ಬಿಡಿ. ನಾನ್ ಚಿಲ್ಲರೆ ಮನುಷ್ಯನಲ್ಲಯ್ಯಾ. ಏನಪ್ಪ ಮಾಡುದು? 50 ರೂಪಾಯಿ ಒಟ್ಟು ಎಷ್ಟಾಯ್ತು? 350 ಆಯ್ತು. ಲೆಕ್ಕ ಅಂದ್ರೆ ಲೆಕ್ಕ, ಆಯ್ತು ಸರ್. ಒಟ್ಟೆ ಕೊಡ್ಬೇಕು ಸರ್. ದೇವ್ರೆ, ಯಾರಾದ್ರೂ ಮಾಡಿ ನನ್ನ ಜೊತೆ ಮಾತಾಡೋದು ಮಾಡು. ಸಾಲನಾದ್ರೂ ಮಾಡಿ ನಿಗಡಿಗೆ ಓಡಿಸ್ತೀನಿ. ಮೇಲಾದ್ರೂ ನನ್ನ ಹತ್ರ ಮಾತ್ರ ನಿಮ್ ಕರುಣೆ ಬಂತಲ್ಲ. ಯಾಕೆ ಯಾವಾಗ್ಲೂ ನನ್ನ ಹಿಂದೆ ಮುಂದೆ ಸುತ್ತಾಡ್ತೀರಾ? ಅದು ಅದು ದಿಢೀರ್ ಅಂತ ಕೇಳಿದ್ರೆ ಹ್ಯಾಂಗ್ ಮೇಡಮ್ ಹೇಳೋದು? ನಾನು ಪ್ರೀತಿಸ್ತಾ ಇದ್ದೀನಿ. ಓಹೋ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾಗಂತ ನಾನ್ ನಿಮ್ಮನ್ನ ಪ್ರೀತಿಸ್ಬೇಕು? ಅಲ್ಲ ಮೇಡಮ್, ಅದು ನಿಮ್ಮ ನೋಡಿ, ಒಂದು ಹುಡುಗಿ ಅಷ್ಟು ಸುಲಭವಾಗಿ ಪ್ರೀತಿ ಮಾಡ್ಬಿಡ್ತಾಳ? ಅವ್ಳು ಹಾಗೆ ಪ್ರೀತಿಸ್ಬೇಕಾದ್ರೆ ಆ ಹುಡುಗ 4 ಜನರ ಮುಂದೆ ಸೈ ಅನ್ನಿಸ್ಕೋಬೇಕು, ಇಲ್ಲ ಇನ್ನೇನಾದ್ರೂ ಸಾಧನೆ ಮಾಡ್ಬೇಕು.
ಸಾಧನೆ ಯಾವ ಸಾಧನೆ ಮಾಡ್ಬೇಕು ಹೇಳಿ ಮೇಡಮ್, ನನ್ನ ಪ್ರಾಣ ಬೇಗ ಕೊಡ್ತೀನಿ. ನೋಡಿ, ಪ್ರಾಣ ಗಿಣ ಕೊಡೋದೇನು ಬೇಕಾಗಿಲ್ಲ, ಅದೇನೋ ವಾದ್ಯ ನುಡಿಸ್ತೀನಿ ಅಂತ ಜಂಬ ಕುಚ್ಕೊಂಡ್ರಲ್ಲ. ಜಂಬ ಅಲ್ಲ ಮೇಡಮ್, ಇಸುಮ ಹೂವನ್ನಿ. ನಿಮ್ ಯಾವ ರಂಗಬೇಕು ಹೇಳಿ, ನುಡಿಸ್ತೀನಿ. ನನ್ನ ಮುಂದೆ ನುಡಿಸಿ ತೋರ್ಸೋದ್ ಬೇಡ. ನೆಕ್ಸ್ಟ್ ವೀಕ್ ಗಿಟಾರ್ ಕಾಂಪಿಟೇಷನ್ ಅಲ್ಲಿ ಗಿಟಾರ್ ಕಿಂಗ್ ಹತ್ರ ನೀವು ಗೆದ್ಬನ್ನಿ, ಆಮೇಲೆ ನಿಮ್ಮನ್ನ ಪ್ರೀತಿಸ್ತೀನಿ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಮಾಡುವೆ ಹೇ ಮಾನವ ಪರಿಜಲ್ಲ ನನ್ನಾಡೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಮಾಡುವೆ ಹೇ ಮಾನವ ಪರಿಜಲ್ಲ ನನ್ನಾಡೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ಪ್ರೀತಿ ಪಾಠ ಸಾ ಕೇಳಣ್ಣ, ಪ್ರೀತಿ ಮಂತ್ರ ತಿಳಿಬೇಕಣ್ಣ. ನೀತಿ ಪಾಠ ಸಾ ಕೇಳಣ್ಣ, ಪ್ರೀತಿ ಮಂತ್ರ ತಿಳಿಬೇಕಣ್ಣ. ಈ ಯೌವನ ಆ ಬಂಧನ, ಈ ಸ್ಪಂದನ ಆ ಚುಂಬನ, ಇರುವ ತನಕ ಹಂಸ ಪಡುವ ಬಾಳೆ ಬಾಳು. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಮಾಡುವೆ ಹೇ ಮಾನವ ಪರಿದೆಲ್ಲ ನನ್ನಾಡೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ಜಾತಿ ಭೇದ ಬಿಡಬೇಕಣ್ಣ, ಮೇಲು ಕೀಳು ಅನ್ನಬೇಡಣ್ಣ. ಅಣ್ಣೋ ಜಾತಿ ಭೇದ ಬಿಡಬೇಕಣ್ಣ, ಮೇಲು ಕೀಳು ಅನ್ನಬೇಡಣ್ಣ. ಈ ಜೋಡಿಗೆ ಆ ನೆಂಟಿಗೆ, ಈ ನೋಟಕ್ಕೆ ಆ ಮಾಟಕ್ಕೆ, ನಲಿದು ಕುಣಿದು ಸವಿಯ ಪಡುವ ಬಾಳೆ ಬಾಳು. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಬಾಳುವೆ ಹೇ ಮಾನವ ಬರಿದೆಲ್ಲ ನನ್ನಾಡೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ನೀವು ತಲೆಗೆ ಕೆಟ್ಟಿದ್ಯೇನ? ಹೋಗಿ ಹೋಗಿ ಗಿಟಾರ್ ಕಿಂಗ್ ಅಲ್ಲ ಚಾಲೆಂಜ್ ಮಾಡೋದು. ಅವ್ನು ಎಂಥ ಹೋಗೋದು ಗೊತ್ತಾ ನಿಮಗೆ? ಅವನು ಯಾರೇ ಆಗಿರ್ಲಿ, ನಾನು ಕಾಂಪಿಟೇಷನ್ ಗೆಲ್ಲೋದು ಮಾತ್ರ ಖಂಡಿತ. ಗೆಲ್ಲೋದಿಲ್ಲಪ್ಪ, ಅವನ ಕಡೆಯವ್ರಿಗೆ ನಿಮ್ಮ ವಿಚಾರ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನು? ಏನಾಗ್ಲಿ ಶಾಮು, ನನಗೆ ರಾಧಾ ಬೇಕು, ಅವನ ಪ್ರೀತಿ ಬೇಕು, ಅವಳಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಸರಿ. ಬೇಡ ಕಣರಾಜು, ನನ್ನ ಮಾತು ಕೇಳೋ, ಹಠ ಮಾಡಬೇಡ. ಶ್ಯಾಮು, ಈ ಒಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು. ನೋಡು, ಯಾರಿಗಾದ್ರೂ ಹೇಳಿ ಈ ಕಾಂಪಿಟೇಷನಲ್ಲಿ ನನಗೆ ಅವಕಾಶ ಮಾಡಿಕೊಡು. ಸರಿನಪ್ಪ, ಯಾವುದಕ್ಕೂ ನಮ್ಮ ಓನರ್ ಹತ್ರ ಒಂದು ಮಾತು ಕೇಳ್ತೀನಿ, ನೀನು ಅಲ್ಲಿವರೆಗೂ ಹುಷಾರಾಗಿರು. ನಮಸ್ಕಾರ ರಾಮಣ್ಣ ಅವ್ರಿಗೆ. ನಮಸ್ಕಾರ ಸಂಗೀತ್ ಪ್ರಿಯರಿಗೆ. ಒಂದ್ ಕಟ್ ಬೀಡಿ ಕೊಡಿ. ಹಾ, ಎಲ್ಲಿ ತುಂಬಾ ದಿವಸ ಕಾಣಿಸ್ತಿಲ್ಲ. ಅದೇ ಮೈಸೂರಲ್ಲಿ ವರದಾಚಾರ್ಯ ವಾರ್ಷಿಕೋತ್ಸವ ಸಂಗೀತ ಕಚೇರಿ ಏರ್ಪಡಿಸಿದ್ರು, ಅಲ್ಲಿಗೆ ಹೋಗಿದ್ದೆ. ನೀವು ಅಲ್ಲಿ ಇಲ್ಲಿ ಹೋಗೋದು ಬದಲು ನಮ್ ಗಿಟಾರ್ ಕಿಂಗ್ ಜೊತೆ ಯಾಕೆ ಕಾಂಪಿಟೇಷನ್ ಮಾಡಬಾರ್ದು? ಆ ಮಾತನ್ನ ಯಾರಿಗಾದ್ರೂ ಊಳಾಗೇನ್ರಿ? ಅಷ್ಟೇ ನಾವು ಯೋಚಿತ ಹತ್ತೀನೇನ್ರಿ, ಅವನು ಒಬ್ಬ ಕಾಂಪಿಟೇಟರ್ ಏನ್ರಿ, ಒಬ್ಬ ಸಂಗೀತಗಾರನೇನ್ರಿ ಅಲ್ರಿ. ಹಣ ಇದೆ ಜನ ಇದೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೆದರ್ಸಿ ಬಹುಮಾನ ತಗೊಂಡ್ಬಿಟ್ರೆ ನನ್ನ ಮುಂದೆ ಒಂದು ರಾಗ ಅನುಭವಿಸ್ಲಿ ಅವನಿಗೆ. ಅಲ್ಲಿ ನೋಡಿ, ಏ ಯಾಕ್ರೆ ಹೆದರ್ಕೋತೀರಾ? ನಿಮ್ಗೆ ಹೆದರ್ಕೊಳ್ಬೇಕೆ, ಅವ್ನು ಮೇಲ್ ಹೋಗ್ತಿರೋದು. ಪರವಾಗಿಲ್ಲ, ನಾನು ಹೇಳಿಲ್ಲ ಸರ್.
ಜಾನ್ ಯಾರಿವನು? ಗಿಟಾರ್ ಕಾಂಪಿಟೇಷನ್ ಅಲ್ಲಿ ನಿಮ್ಮ ಮೇಲೆ ಕಾಂಪೀಟ್ ಮಾಡಿ ಗೆಲ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ತಿರುಗ್ತಿದ್ದ. ಐ ಸಿ ಮ್ಯಾಕ್ ಬಾಸ್. ನನ್ನ ಮೇಲೆ ಕಾಂಪಿಟೇಷನ್ ಮಾಡ್ತೀಯಾ? ಗುಡ್, ವೆರಿ ಗುಡ್. ಯು ಬಿಟ್ಬಿಡ್ತೀನಿ, ಆದ್ರೆ ನೀನ್ ಯಾವ ರೀತಿ ಗಿಟಾರ್ ಮುಟ್ಸಿ ಅಂತ ನಾವೆಲ್ಲ ನೋಡಬೇಡ. ಹೌದು, ಇಷ್ಟು ದೂರ ಕರ್ಕೊಂಡ್ಬಂದು ಹಾಗೆ ಕಳ್ಸೋದು ಹಾಗೆ? ನಾನು ನಾವೆಲ್ಲ ನೋಡ್ಲೇಬೇಕು. ನಮ್ ಸ್ಟೇಜ್ ಮೇಲೆ ಕರ್ಕೊಂಡು ನಡಿಯಪ್ಪ. ನಡಿಯಲ್ಲ ಅಪ್ಪ. ಹೇಗಿದೆ ನಮ್ ಸ್ಟೇಜ್? ಗಂಟೆ 12 ಬಂದಿವನ್ನ. ರಾಜು ಎಲ್ಲ ಹೋಗಿದ್ದೆ ರಾತ್ರಿ? ಎಲ್ಲ ಎಲ್ಲೂ ಇಲ್ಲ ಕಣೋ. ನೀನ್ ತೊಂದ್ರೆ ಆಗ್ತಿ ಹೇಳ್ಬಿಟ್ಟು ಗಿಡ ಪ್ಯಾಕ್ ಮಾಡಿ ಹೊರಗೆ ಹೋಗಿದ್ದೆ. ನೋಡು ಮರಾಯ, ನನಗ್ ತೊಂದ್ರೆ ಅದು ಪರವಾಗಿಲ್ಲ, ನೀನ್ ಮಾತ್ರ ರಾತ್ರಿ ಹೊತ್ತು ಹೊರಗಡೆ ಹೋಗ. ಅದ್ ಯಾಕೆ ಅಂತೀರೇನೋ? ಯಾಕಾ, ನಮ್ಮ ಓನರ್ಗೆ ಹೇಳಿ ಕಾಂಪಿಟೇಷನ್ ನಿನ್ ಹೆಸರು ಎಂಟ್ರಿ ಮಾಡ್ತಿದ್ದೀನೋ. ಈ ತರ ಗಿಟಾರ್ ಕಿಂಗ್ ಗೊತ್ತಾದ್ರೆ ನಿನ್ ಕೈಯ ಕಾಲ ಮುರಿದ್ಬಿಟ್ಟು ಹುಷಾರು. ನನಗೆ ಕಾಂಪಿಟೇಷನ್ ಅಲ್ಲಿ ಅವಕಾಶ ಸಿಕ್ಕಿದೆ, ನೀವು ಖಂಡಿತ ಬರಬೇಕು. ನಾನೇ ಬರ್ಬೇಕು? ನೀವು ಕೇಳ್ತಿದ್ರೆ ನಾನು ಕಾಂಪಿಟೇಷನ್ ಹೋಗ್ತಿರೋದು ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ನೋಡಿ, ನೀವು ಕಾಂಪಿಟೇಷನ್ ಅಲ್ಲಿ ಗೆದ್ದಲ್ಲಿ ಡೆಫಿನೆಟ್ ಆಗಿ ನಾನು ನಿಮ್ಗೆ ಪ್ರೀತಿಸ್ತೀನಿ. ಏನಾದ್ರೂ ನೀವು ಬರ್ಬೇಕು, ನೀವು ಬಂದ್ರೆ ನನಗೊಂತ ಸ್ಫೂರ್ತಿ ಬರುತ್ತೆ. ಒಂದ್ ವೇಳೆ ನೀವು ಬರ್ದೇ ಇದ್ದು ನಾನ್ ಸೋತ ಬಿಟ್ರೆ ಅವಾಗ ನೀವು ಪ್ರೀತಿಸಲ್ಲ. ನಾನು ಪ್ಲಾನ್ ಹೇಳಿ ಉಳಿಯಲ್ಲ ಮೇಡಮ್, ಪ್ಲೀಸ್ ಮೇಡಮ್, ನೀವು ಬರ್ಲೇಬೇಕು ಮೇಡಮ್. ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಚ್. ಏನು ನಿನ್ನ ಹೆಸರು? ನನ್ನ ಹೆಸರು ರಾಜ ಅಂತ. ಬರೀ ರಾಜಾನ ಅಥವಾ ಮಹಾರಾಜಾನ? ಅದಿರ್ಲಿ, ತಾವೆಲ್ಲ ಯಾರಂತ? ನಾವು ಕೇಳಿದ ಮಾತು ಕೇಳಿಲ್ಲ, ಆಮೇಲೆ ಗೊತ್ತಾಗುತ್ತೆ ಯಾರು ಅಂತ. ನಾನು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ? ನಮ್ ಗಿಟಾರ್ ಕಿಂಗ್ ಜೊತೆ ಕಾಂಪಿಟೇಷನ್ ಮಾಡೋದು ಬಿಟ್ಬಿಡು. ಎಲ್ದಿದ್ರೆ ಬರೀ ಗೀತೆ ಅಲ್ಲ, ನಮ್ ಮಾತು ಕೇಳಿಲ್ಲ ಬರೀಯಲ್ಲ, ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ರಾಜು ಸರ್, ನೀವು ಗಾಬರಿ ಬಿಂದು. ನನ್ನ ಹೆಸರು ವಿಜಯ್ ಅಂತ. ನಮ್ಮೂರು ಹಾಸನ. 2 ವರ್ಷ ಹಿಂದೆ ಈ ಕಳ್ಳ ಗಿಟಾರ್ ಕಿಂಗ್ ಜೊತೆ ಕಾಂಪಿಟೇಷನ್ ಅಂತ ಬೆಂಗಳೂರಿಗೆ ಬಂದೆ. ಆವತ್ತು ಹಿಂಗೆ ಇದ್ರಲ್ಲಿ ನಿನ್ಗೆ ಎಷ್ಟು ಬೇಕೋ ಬರ್ಕೋ, ಊರು ಬಿಟ್ಟು ಹೊರಟೋಗು. ಅಂದ್ರೆ ಕಾಂಪಿಟೇಷನ್ ಬಂದಿರೋರಿಗೆಲ್ಲ ನೀವು ದುಡ್ಡು ಕೊಟ್ಟು ಕಳಿಸ್ತೀರಾ? ನಿಮ್ ಒಬ್ಬನ್ ಬಿಟ್ಟು ಮಿಕ್ಕವರ ಯೋಗ್ಯ ಏನು ಅಂತ ನನಗ್ ಗೊತ್ತು. ಸರ್, ಮನುಷ್ಯನಿಗೆ ಹಣ ಎಷ್ಟು ಮುಖ್ಯನೋ ಹೆಸರು ಅಷ್ಟೇ ಮುಖ್ಯ. ಆದ್ರಿಂದ ನಾನು ಕಾಂಪಿಟೇಷನ್ ಬಂದೇ ಬರ್ತೀನಿ. ವೆರಿ ಗುಡ್. ಆದ್ರೆ ಮೈ ಫಾದರ್ ಈಸ್ ಅ ವೆರಿ ಇನ್ಫ್ಲುಯೆನ್ಷಿಯಲ್ ಪರ್ಸನ್. ಮೈಂಡ್ ಇಟ್. ಎನಿ ಹೌ, ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೂ ಕೊಡಮ್ಮ. ನನ್ನ ಕೈ ಹೋದ್ರು ನನ್ನ ಛಲ ಇಷ್ಟೇ ರಾಜು. ಯಾರಾದ್ರೂ ಸರಿ ಅವನು ಸೋಲ್ಸೋದನ್ನ ನಾನು ಕಣ್ಣಾರೆ ನೋಡಬೇಕು. ಅದಕ್ಕೆ ರಾಜು ಇವ್ರು ಬಿಟ್ಟು ಹೇಳ್ಕೊಂಡಿದ್ದೀನಿ. ರಾಜು, ಅವ್ರು ಹೆಂಗಿಸಿದ ಅಂತ ನೀನ್ ಕಾಂಪಿಟೇಷನ್ ಹೋಗದೆ ಇರಬೇಡ. ನೀವು ಹೋಗ್ಲೇಬೇಕು ರಾಜು. ನೀನ್ ಗೆಲ್ತೀಯ, ಸರಿ ಗೆದ್ದೇ ಗೆಲ್ತೀಯ. ಇಸ್ ಯು ಬೆಸ್ಟ್ ಆಫ್ ಲಕ್ ರಾಜು, ಇಸ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ನೌ ಪ್ರೆಸೆಂಟ್ ಅ ಗಿಟಾರ್ ಕಾಂಪಿಟೇಷನ್ ಬಿಟ್ವೀನ್ ಗಿಟಾರ್ ಕಿಂಗ್ ಹೆನ್ರಿ ಅಂಡ್ ರಾಜು. Hooray!
ಕಾಂಪಿಟೇಷನ್ ಅಲ್ಲಿ ಗೆದ್ದನಿ ಡೆಫಿನೆಟ್ ಆಗಿ ನಾನು ನಿಮ್ಮ ಏನಾದ್ರೂ ಸ್ಥಿತಿ ಬರ್ಬೇಕು, ನೀವು ಬಂದ್ರೆ ನನಗೊಂತ ಸ್ಫೂರ್ತಿ ಬರುತ್ತೆ. ಮಾತಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲಮ್ಮ. ಯಾಕೆ ಸುಮ್ಮನೆ ಹೇಳ್ತಾ ಇದ್ಯಾ? ಶಾಂತ ನಿನ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ಲು? ಅಲ್ಲ, ಅವ್ಳ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ನೋಡ್ರ ಅದ ಒಂದ್ ಸುಳಿ ಮುಚ್ಚಕ್ಕೆ ಇನ್ನೊಂದ್ ಸುಳಿ ಹುಡುಕ್ಬೇಕಾಗುತ್ತೆ. ವಯಸ್ಸಿಗೆ ಬಂದ ಹೆಣ್ಣು ಹೀಗೆಲ್ಲ ಹೊತ್ತು ಮಾಡ್ಕೊಂಡು ಮನೆಗೆ ಬರೋದು ಅಷ್ಟು ಚೆನ್ನಾಗಿದೆಲ್ಲಮ್ಮ. ಹಾಗೇನಿಲ್ಲಮ್ಮ, ಕಲಾಕ್ಷೇತ್ರದಲ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ತಡ ಆಗೋಯ್ತು. ನಾನು ಹಾಗೆ ಗಮನಿಸ್ತಾ ಇದ್ದೀನಿ. ಕಂಡು ಕಾಣದ ಹಾಗೆ ನೀನೆಲ್ಲೂ ಎಚ್ಚರ ತಪ್ತಾ ಇದೀಯಾ. ಇಡುವುದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಡೆಯೋದು ಒಳ್ಳೇದು. ನೋಡಮ್ಮ, ನೀನ್ ತಿಳ್ಕೊಂಡ ಹಾಗೆ ಅಂತ ತಪ್ಪೇನು ನಾನು ಮಾಡ್ತಾ ಇಲ್ಲ. ನೀನ್ ಮಾಡ್ತಾ ಇಲ್ಲ, ಮುಂದಕ್ಕೆ ಯಾವ ತಪ್ಪು ಮಾಡಬಾರ್ದು ಅಂತ ತಾನೆ ನಾನು ಹೇಳೋದು. ನೀನ್ ಎಷ್ಟು ಜೋಪಾನವಾಗಿರ್ತೀಯೋ ಅಷ್ಟು ಒಳ್ಳೇದು. ಸೆಟ್ ಬಾ, ಊಟ ಮಾಡುವ. ನೀನ್ ಗೆದ್ದಿದ್ದು ಎಲ್ಲಿಗಿದ್ದ ನನಗೆ ಸಂತೋಷ ಆಯ್ತಯ್ಯ. ಎಲ್ಲಿ ಸೌಕರ್ಯ ಇದೆಲ್ಲ? ನನ್ನ ಆಸೆಗೆ ಅಡ್ಡಿ ಬರಬಾರ್ದಯ್ಯ. ರಾಜು ಇದೀವಯ್ಯ. ಸಾಕಾರ್ರೆ, ಯಾವಾಗ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಹೀಗೆ ಇರಲಿ. ನನ್ನ ಆಶೀರ್ವಾದಕ್ಕಿಂತಲೂ ಆ ದೇವರ ಅನುಗ್ರಹ ಚೆನ್ನಾಗಿರಲಪ್ಪ ನಿನಗೆ. ಯಾಕೆಂದ್ರೆ ಎಂಥ ವಿಭತ್ತಿದೆಯ ನಿನ್ನಲ್ಲಿ. ಅದಕ್ಕೆ ದೊಡ್ಡವ್ರು ಹೇಳು, ಯಾವ ಚಿಪ್ಪಲ್ಲಿ ಯಾವ ಮುಟ್ಟಿದೆಯೋ ಹೇಳಕ್ ಬರೋಲ್ಲ ಅಂತ. ಸಾಕಾರ್ರೆ, ಹಣ ನಾವೇ ನಿಮ್ಗೆ ಎಷ್ಟೊಂದು ಸಾಲ ಕೊಡ್ಬೇಕು ಆ ಬಾಕಿ ತೀರಿಸೋದಕ್ಕೆ. ನೋಡು, ಅದು ಲೆಕ್ಕ, ಇದು ವಿಶ್ವಾಸ. ಸಾಕಾರ್ರೆ, ಇಂಥ ಒಳ್ಳೆ ಮನಸ್ಸಿರು ನಿಮಗೆ. ನಾನು ಶ್ಯಾಮು ಹಣಕ್ಕೋಸ್ಕರ ಎಷ್ಟೋ ಸಲ ಸುಳ್ಳು ಹೇಳಿದೆ. ಹುಚ್ಚಪ್ಪ, ನೀ ಹೇಳಿದ ಸುಳ್ಳಲ್ಲ, ನಿಜ ಅಂತ ತಿಳ್ಕೊಂಡು ನಾನು ನಿನಗೆ ಹಣ ಕೊಡ್ಲಿಲ್ಲಯ್ಯ. ಒಂದ್ ದಿವಸ ಬಂದು ನಿನ್ನ ಹತ್ರ ಜೋರು ಮಾಡಿ ಬಾಡಿಗೆ ವಸೂಲು ಮಾಡಬೇಕು ಅಂತಲೇ ಬಂದೆ. ಶ್ಯಾಮು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ಇಂಥ ಸಮಯದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಸಿಕ್ಕಿದ್ರೆ ಎಷ್ಟು ಉಪಯೋಗ ಆಗಿರೋದು. ನಿಮ್ ತಾಯಿ ಕಾಯಿಲೆ ಬಿದ್ದಿರ್ಬೇಕಾದ್ರೆ ನಾನು ಸಹಾಯ ಮಾಡೋ ಬದಲು ನಾನು ಭಾರವಾಗಿದ್ದೀನಲ್ಲ. ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಅದೇನು ಬರುತ್ತೋ ಏನು, ಇವತ್ತು ತಾಳೆ ತಾರೀಖು ಎಂತಾಯ್ತು, ನಮ್ಮ ಯಜಮಾನ ಬೇರೆ ಬಾಡಿಕೆಯಾಗಿ ಬರ್ತಾರೆ, ಅವ್ರಿಗೆ ಈ ತಿಂಗಳು ಬರೋ ತಿಂಗಳು ಬಂತು. ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಆಗಾಗ ನಿನಗೆ ಸಹಾಯ ಮಾಡ್ತಾ ಇದ್ದೆ. ನೋಡಯ್ಯ, ಕಲಾವಿದನ ಕಷ್ಟ ಬರೋದು ಸಹಜ, ಅದನ್ನು ಧೈರ್ಯವಾಗಿ ಸಾಧಿಸಬೇಕು. ಹಾಗೆ ಮಾಡಿದ್ರೆ ಇಂಥ ಭವಿಷ್ಯ ಕಾಣಕ್ಕೆ ಸಾಧ್ಯ. ಸಾಕಾರೆ, ಇಷ್ಟು ದಿನ ನನಗೆ ಶಾಮಿ ಒಬ್ಬ ದಿಕ್ಕು ಅಂದ್ಕೊಂಡಿದ್ದೆ, ಆದ್ರೆ ಇವತ್ತು ನನಗೆ ಆಶ್ರಯ ಕೊಟ್ಟು ಆದರ್ಸು ಹಿರಿಯರು ನೀವು ಬಿಡಿದ್ರು ಅಂತಂದ ಮೇಲೆ ನಾನು ಅನಾಥ ಅಲ್ಲ, ನಾನು ಅನಾಥ ಅಲ್ಲ. ಯಾವ ಪೇಪರ್ ನೋಡಿದ್ರು ಅಂದ್ರೆ ಮುಖ ನಿಮ್ ಮಾತು ಕೇಳಿ ನಾನು ಕೆಟ್ಟೆ. ಅವನ್ನ ಹೆದರ್ತಿದ್ದೀವಿ,
ಹಾಗೆ ಮಾಡಿದೀವಿ ಹೀಗ್ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಅವನ್ ಕಾಂಪಿಟೇಷನ್ ಬರೋಕ್ ಮುಂಚೆನೆ ಅವನ್ ಕೈ ಕಾಲು ಮುರಿಬೇಕಾಯ್ತು. ಇಲ್ಲ ಗುರು, ಒಳ್ಳೆ ಗುಗ್ಗು ತರ ಇದ್ದ ಅವನ್, ಅಷ್ಟು ಎದುರಿಸಿದ ಮೇಲೂ ಕಾಂಪಿಟೇಷನ್ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನ್ ಬಂದು ನಿಮ್ಗೆ ನೋಡಿ ಕೂಡಲೇ ಕಾಮಿ ಆಗ್ಬೇಕು ಗುರು. ನಿಮ್ ಸ್ಟೈಲ್ ನೋಡಿ, ಗಿಟಾರ್ ಬಿಟ್ಟು ಎಲ್ಲ ನೋಡತ್ತಾನೆ ಅಂತ ತಿಳ್ಕೊಂಡು ನಾವು. ಏನೇ ಹೇಳ್ಗೋರು, ಅವನಿಗೆ ಆ ಧೈರ್ಯ ಬಂದಿದ್ದು ಆ ರಾಗ ಬಂದೇನೆ. ಹೌದು ಗುರು, ಅವ್ನು ನೋಡಿದ ತಕ್ಷಣ ಅವನು ಎಲ್ಲಿ ಸ್ಫೂರ್ತಿ ಬಂದ್ಬಿಡ್ತು. ಹೌದು, ಅವತ್ತು ಚಪ್ಪಿ ತೋರಿಸಿದಾಗ್ಲೇ ಅವಳು ಬುದ್ಧಿ ಕಲಿಸ್ಬೇಕಾಗಿತ್ತು. ಹೌದು ಜಾನ್, ಅವನ್ನ ಹಾನ್ ಮಾಡ್ಬೇಕಾದ್ರೆ ಮೊದ್ಲು ಅವಳನ್ನ ನನ್ನ ಒಳಗೆ ಮಾಡ್ಕೋಬೇಕು. ಮ್ಯಾಕ್ ಗುರು ಜಾನ್, ಯಸ್, ಈಗಲೇ ಚೆಕ್ ಬುಕ್ ತಗೊಂಡೋಗಿ. ಓಕೆ ಓಕೆ. ಅವ್ನ್ ಕಾಟ ತಪ್ಪಿಸ್ಕೋಬೇಕು ಅಂತ ನಾವೇನೋ ಪ್ಲಾನ್ ಮಾಡಿದ್ರೆ ಅವ್ನ್ ಗೆದ್ಬಿಟ್ಟೆ ಬಂದ್ಬಿಟ್ಮೇಲೆ ನೀನ್ ತಪ್ಪು ಮಾಡ್ಬೇಕಣೆ. ಯಾಕೆ, ನೀನ್ ಪ್ರೋಗ್ರಾಮ್ ಹೋಗ್ಬಾರ್ದಾಗಿತ್ತು. ನೀನ್ ಹೋಗದೇ ಇದ್ರೆ ಅವ್ನ್ ಖಂಡಿತ ಗೆಲ್ತಿರ್ಲಿಲ್ಲ. ಅದು ನಿಜ ಕಣೆ. ಈಗ ಏನ್ ಮಾಡೋದು, ಮಾಡೋದೇನೆ. ನಾಳೆ ಬೆಳಿಗ್ಗೆ ಹಾಗಿದ್ರು ಆಫೀಸ್ ಹತ್ರ ಬರ್ತಾನಲ್ಲ, ಅವಾಗ ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಯಾರು ನೀವು? ಅದೇ ಕಣೆ, ಗಿಟಾರ್ ಕಿಂಗ್ ಕಡೆಯವರು. ನಿಮ್ಗೆ ಏನಾಗ್ಬೇಕಾಗಿತ್ತು? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಯೆಸ್, ವೆರಿ ಪರ್ಸನಲ್. ಹೋಗೆ. ಏನ್ ವಿಚಾರ? ಏನಿದು ಚೆಕ್ ಬುಕ್ ನನಗ್ಯಾಕೆ? ನಮ್ ಗಿಟಾರ್ ಕಿಂಗ್ ಹೆನ್ರಿ ಇದನ್ನು ನಿಮಗೆ ಕೊಡಕ್ ಹೇಳಿದ್ದಾರೆ. ಅವರು ನನಗ್ಯಾಕೆ ಕೊಡ್ಬೇಕು? ಅವ್ರು ಯಾರನ್ನಾದ್ರೂ ಇಷ್ಟಪಟ್ರೆ ಇದು ಪ್ರತಿಫಲ. ಇಟ್ಸ್ ಎ ಬ್ಲಾಂಕ್ ಚೆಕ್, ನೀವು ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಹಾಗಾ, ಇದರಲ್ಲಿ ನಾನು ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಡೆಫಿನೆಟ್ಲಿ. ಆದ್ರೆ ಆದ್ರೆ ಹೆಚ್ಚು ಬರ್ಕೊಂಡಷ್ಟು ಹೆಚ್ಚು ಪ್ರತಿಫಲ ಕೊಡ್ಬೇಕಾಗುತ್ತೆ. ಒಳ್ಳೆ ಪದ್ಧತಿ ನೋಡಿ, ನಂದು ಒಂದು ಪದ್ಧತಿ ಇದೆ. ನಾನು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರಿಗೊಂದು ಬಹುಮಾನ ಕೊಡ್ತೀನಿ. ಬಂದ್ರೆ ನಮ್ ಬಾಸನ್ನ ಇಷ್ಟಪಟ್ಟಿದ್ರ ಅಂತ ಆಯ್ತು. ಬಹುಮಾನ ಯಾವಾಗ ಕೊಡ್ತೀರಾ? ನಾಳೆ ಇದೇ ಟೈಮಿಗೆ ಬನ್ನಿ, ಕೊಡ್ತೀನಿ. ಚೆಕ್ ಬುಕ್ ಇದು ನಾಳೆ ತಗೋತೀನಲ್ಲ. ಓಕೆ. ಎಕ್ಸ್ಕ್ಯೂಸ್ ಮೇಡಮ್. ಅಯ್ಯೋ ನಿನ್ನ, ಯೋ ಹಾಗೆ ಬ್ರೇಕ್ ಅಲ್ಲಿ ಬಾ ಇಲ್ಲಿ. ಮೊದ್ಲು ಗಂಡ ಸತ ಮಾತಾಡ್ಕಲಿ ಅಪ್ಪ. ಇದೇ ನ್ಯಾಷನಲ್ ಹೈವೇ ಅಂತ ತಿಳ್ಕೊಂಡ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನುಗ್ಗಕ್ಕೆ ನಮ್ಮ ಕಂಪ್ನಿ ಲಾರಿನ ಸ್ಪೀಡ್ ಅಲ್ಲಿ ಹೋಗಲ್ವಲ್ಲಪ್ಪ. ಇಲ್ಲೊಂದು ಹಾರ್ಟ್ ಬೋರ್ಡ್ ಇದೆ ಗೊತ್ತಾ? ಕುತ್ಕೋ. ಏನ್ ಸಮಾಚಾರ? ರಾಧಾ ಅವ್ರ ನೋಡ್ಬೇಕಾಗಿತ್ತು. ಏನು ರಾಧಾನಾ ನೋಡ್ಬೇಕಾಗಿತ್ತಾ? ಅಲ್ಲಯ್ಯ ನೋಡಕ್ಕೆ ಇದೇನ್ ಬೃಂದಾವನ ಗಾರ್ಡನ್ ಅಂತ ತಿಳ್ಕೊಂಡಿದ್ಯಾ ಇಲ್ಲ ನಂದ ಗೋಕುಲ ಅಂತ ತಿಳ್ಕೊಂಡಿದ್ಯಾ? ಯಾಕೆ ಸರ್ ಇದನ್ನ ಬೇರೆ ಅಳ್ಳಾಡ್ಸ್ಕೊಂಡಿದ್ಯಾ ರಾಧಾ ನೋಡಕ್ಕೆ? ನೀನ್ ಗೋಪಾಲ ಕೃಷ್ಣನ? ಇದನ್ನೇನ್ ವ್ಯಾಪಾರಕ್ಕೆ ತಂದಿದ್ಯಾ? ಇದು ಇದು ಮತ್ತೆ ಅದೇನ್ ಸಮಾಚಾರ ಅಂತ ಹೇಳು ಸರ್. ರಾಧಾ ತ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಆಫೀಸ್ ಅವರ್ಸ್ ಒಂದು ಪರ್ಸನಲ್ ಅಂತ ಅನ್ನ ವಿಷಯ ಕೆಲಸ ಮಾಡಕ್ ಬಂದಿದ್ದೀಲಯ್ಯ. ನೋಡು, ಎಂ ಡಿ 3 ದಿವಸದಿಂದ ಊರಲ್ಲಿ ಇರ್ಲಿಲ್ಲ, ಇವತ್ತೇ ಬಂದಿದ್ದಾರೆ. ಅರ್ಜೆಂಟ್ ಕೆಲಸ ಇದೆ, ಏನು ಡಿಕ್ಟೇಟ್ ಕೊಡ್ತಾ ಇದ್ದಾರೆ, ಬರ್ತಾರೆ ಕೂತ್ಕೋ. ಸಾರಿ ಸರ್. ಸರ್ ನಾನು ಒಳಗಡೆ ಹೋಗಿ ಬಂದ್ರೆ? ನೀನು ಒಳಗಡೆ ಹೋಗು, ನಾ ಹೊರಗಡೆ ಹೋಗ್ತೀನಿ. ಸುಮ್ಮನೆ. ಸಾರಿ ಸರ್. ಅಪ್ಪ ನಾನೇ ನೀನ್ ಹಣೆ ಮೇಲೆ ಬರಲಿಲ್ಲ, ನಾ ಪೇಪರ್ ಮೇಲೆ ಬರಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಮತ್ತೆ ರಾಧಾ, ನಾನ್ ರಾಜಾ. ಸರಿ ಸರ್. ಮೇಡಮ್ ನಿಮ್ಮ ನೆಮ್ಮದಿ ಕರೀತಾರೆ, ಹೋಗಿ. ರಾಧಾ ಪ್ಲೀಸ್. ರಾಧಾ ಪ್ಲೀಸ್. ಹಿಡ್ಕೊಳ್ಳ ಅವನ್ನ, ಹಿಡ್ಕೊಳ್ಳಿ. ಏನಯ್ಯ ನಮ್ಮನ್ನ ಓವರ್ಟೇಕ್ ಮಾಡ್ತೀಯಾ? ಎಂಡಿ ಏನಾರು ಗೊತ್ತಾರೆ ನಮ್ ಕ್ಯಾಮ್ರಾ ಸುಂದು ನಮ್ ಲಾರಿ ಟ್ರೈನ್ ಆಗ್ಬಿಡ್ತಾರೆ ಅಷ್ಟೇ. ಅಲ್ಲಯ್ಯ ನಮ್ಮನ್ನ ಇಷ್ಟ ಆಟ ಆಡ್ತೀಯಲ್ಲ, ನಾವಿಲ್ದಿರ ಗತಿ ಏನು? ನೋಡಪ್ಪ ನೀನ್ ಬ್ರೇಕಿಂಗ್ ಬರೋ ಲಾರಿ ಇದ್ದಂಗಪ್ಪ, ಬಹಳ ಡೇಂಜರ್ ಕೇಸು. ನೀನ್ ಆಚೆ ಇರಪ್ಪ. ಸರ್ ನಾನು ಒಂದ್ ಚೂರು ಗಾಟ ಮಾಡಲ್ಲ ಸರ್, ಇಲ್ಲೇ ಕೂತಿರ್ತೀನಿ ಸರ್. ಕೂತ್ಕೋ, ವಾಚ್ಮನ್ ಕರೆಸ್ಬೇಕಾಗತ್ತೆ. ವಾಚ್ಮನ್ ಬೇಡ ಸರ್, ನಾನ್ ಬರ್ತೀನಿ ಸರ್. ಬರಲ್ಲ ಸರ್. ಅದು ಬೇರೆ ಎತ್ಕೊಂಡಿಲ್ಲ ಗೊತ್ತಾಗಲಿಲ್ಲ. ಬರಲ್ಲ ಸರ್. ನೋಡಪ್ಪ ಒಳ್ಳೆ ಗಿರಾಕಿ ನೀನು, ಯಾ ಮಾಡಿದ್ರೆ ನನ್ನ ಎತ್ಕೊಂಡು ಹೋಗ್ಬಿಡ್ತೀಯ. ಹಲೋ ಹಲೋ. ನೋಡಿ ನಾಳೆ ಆಫೀಸ್ ನಾನು ಬರೋ ಸ್ವಲ್ಪ ತಡವಾಗುತ್ತೆ, ಯಾಕೆಂದ್ರೆ ಒಂದ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ನಾನು ಬರೋಷ್ಟೊತ್ತಿಗೆ ಈ ಲೆಟರ್ ನೀವು ರೆಡಿ ಮಾಡಿಟ್ಬಿಡಿ. ಓಕೆ ಸರ್. ಸರ್ ನಮ್ಗೆ ಯಾಕೋ ತಲೆ ನೋಯ್ತಾ ಇದೆ, ಈಗ ಮನೆಗೆ ಹೋಗಿ ನಾಳೆ ಬೇಗ ಬಂದು ರೆಡಿ ಮಾಡ್ತೀನಿ. ಸರಿ ಹಾಗೆ ಮಾಡಿ. ಥ್ಯಾಂಕ್ ಯು ಸರ್. ಬಟ್ರೆ ನೀವೇನೇ ಹೇಳಿ, ವಯಸ್ಸು ಬಂದ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಮುಚ್ಚೋ ತಾಯಿ ಒಬ್ಬರಿದ್ರೆ ಸಾಲದು, ದಣಸೋ ತಂದೆನೂ ಇರಬೇಕು. ಇಲ್ಲೇ ಇದ್ರೆ ಹೀಗೆ ನೋಡಿ, ರಸ್ತೆಯಲ್ಲೂ ಅವ್ರು ಇವ್ರು ಮಾತಾಡ್ತಾರೆ, ಆಫೀಸ್ ಬಂದು ಹೋಗ್ತಾ ಇರ್ತಾರೆ. ಹೀಗಾದ್ರೆ ಬಹಳ ಕಷ್ಟ. ಏನಂತೀರೋ
ನೀವ್ ಹೇಳೋದು ನೂರಕ್ ನೂರಷ್ಟು ನಿಜ ನೋಡಿ. ಶಾಂತಿ, ನಿಮ್ಗೆ ಯಾಕೋ ತಲೆ ತುಂಬಾ ನೋಯ್ತಾ ಇದೆ, ನೀನ್ ಹೋಗ್ತೀನಿ. ಸರಿ. ಏನಂತೆ ಭಟ್ರ, ತಲೆನೋವಂತೆ? ತಲೆನೋವಾ? ಅವರು ಹೀಗೆ ಬಂದು ಹೋಗ್ತಾ ಇದ್ರೆ ಇಷ್ಟಲ್ಲೇ ಶುರು ಆಗುತ್ತೆ. ನಮ್ಗೆ ಯಾಕಪ್ಪ ಕಂಡು ವಿಷಯ ಕೆಲಸ ನೋಡಿ. ಮೇಡಮ್, ಹಲೋ ಮೇಡಮ್, ಬಂದು ತುಂಬಾ ಹೊತ್ತಾಯ್ತು, ನಿನ್ನ ಅಂಗಡಿ ತುಂಬಾ ಜಿಗಿತಿನ್ ಕಾಣುತ್ತೆ. ಮೇಡಮ್, ಕಾಂಪಿಟೇಷನ್ ಗೆದ್ಬಿಟ್ಟೆ, ಅದಕ್ಕೆಲ್ಲ ನಿಮ್ ಸೂತ್ರ ಕಾರಣ. ತಗೊಳ್ಳಿ ನನ್ನ ಪ್ರೆಸೆಂಟೇಷನ್. ಇದೆಲ್ಲ ನನಗೆ ಯಾಕೆ? ನೀವು ಗೆದ್ರೆ ನನಗೇನು ಸಾಧ್ಯ? ನನಗೇನು? ನನ್ನ ಆಫೀಸ್ ಹತ್ರ ಯಾಕೆ ಬಂದ್ರಿ? ನೀವಿನಿಂದ ಹೋಗಿ. ಮೇಡಮ್, ಕೋಪ ಯಾಕೆ? ನೀವು ಹೇಳಿದ್ರೆ ನೀನು ಗೆದ್ದು ಬಂದ್ರೆ ನನ್ನನ್ನ ನೋಡಿ ಹೇಳ್ಬಿಟ್ಟಿದ್ದೀನಿ ಮಹಾ, ನಿಮ್ ದೊಡ್ಡ ಸ್ವಯಂವರ ಏರ್ಪಡಿಸಿದ್ದೀನಿ. ನೀವು ಗೆದ್ ಬಂದ್ರೆ ಮಾಲೆ ಹಾಕಿ ಮದುವೆ ಮಾಡ್ಕೊಂತೀನಿ ಅಂತ ಹೋಗ್ರಿ ಸುಮ್ನೆ. ಹಾಗಾದ್ರೆ ಅವತ್ತು ನೀವು ಹೇಳಿದ ಮಾತು? ಹೌದು ಹೇಳಿದ್ದೆ. ಯಾಕೊತ್ತ? ನಿಮ್ ಕಾಟ ತಪ್ಪ ಹೋಗಿ ಅಂತ. ನೋಡಿ, ಇಲ್ಲಿ ನನ್ನ ಆಫೀಸ್ ಹತ್ರ ಬರೋದಾಗ್ಲಿ, ನನ್ನನ್ನು ಫಾಲೋ ಮಾಡೋದಾಗ್ಲಿ ಮಾಡ್ಬೇಡಿ. ನನ್ ಕೆಲ್ಸದ ಬಾಯ್ ಮಣ್ಣು ಹಾಕ್ಬೇಡಿ. ಹಾಗಾದ್ರೆ ಅವತ್ತು ನನಗೆ ಯಾಕೆ ಆಸೆ ತೋರಿಸಿದ್ರಿ? ನನ್ ನಿರಾಸೆ ಪಡಿಸಿ ಅವಮಾನ ಪಡಿಸೋದಕ್ಕ? ಹೇಳಿ ಮೇಡಮ್, ಇದು ಇಷ್ಟನ ಸಂತೋಷನ? ಹಾಗೆ ಮತ್ತೆ ಮಾಡ್ಬೇಡಿ. ನೋಡಿ, ನಾನು ನನ್ನ ಪ್ರಾಣ ಇಟ್ಕೊಂಡಿದ್ದೀನಿ. ನನ್ನ ಆಸೆನ ಸುಮ್ಮನೆ ಚೂಟ ಹಾಕ್ಬೇಡಿ. ನೋಡಿ ಮೇಡಮ್, ಅವತ್ತು ನೀವು ಹೇಳಿದ ಮಾತಕ್ಕೆ ಬೆಲೆ ಕೊಡಿ ಪ್ಲೀಸ್ ಮೇಡಮ್. ನೋಡಿ, ನನ್ನನ್ನು ಮರ್ತಿರಿ, ಇದೇ ಮೊದಲು ಇದೇ ಕೊನೆ. ಕಾಸಿಲ್ಲ ಕರಿಮಣಿ ಇಲ್ಲ, ಯಾರಿಗುಂಟು ಯಾರಿಗಿಲ್ಲ ಅದೃಷ್ಟ ಇರೋರಿಗೆ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿ. ಹಾ ಸ್ವಾಮಿ, ನನ್ಗೆ ಹೇಳಿ. ಹೋಗಯ್ಯೋ ನೋಡು ಮುಖವಾದು ಮುಖ ಅಂತೆ. ಆಹಾ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಬನ್ನಿ 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 ಬನ್ನಿ. ಆಹಾ, ಅದೃಷ್ಟದ ಮುಖ ಅಂದ್ರೆ ಇದಲ್ವಾ? ಇಲ್ಲಡಿ ಇಲ್ಲಡಿ ಇಲ್ಲಡಿ, ಹಾಗೇ ನಿಂತ್ಕೊಳ್ಳಿ. ಹಾ ಆಹಾ, ಏನು ಮುಖ ಇದು? ದೈವ ಸೃಷ್ಟಿ ಅಂದ್ರೆ ಹೇಗಿರ್ಬೇಕು? ಏನು ಬರ್ದಿದ್ದಾನೆ ಆ ಬ್ರಹ್ಮ? ಅಯ್ಯೋ, ಒಂದ್ ತಪ್ಪು ಮಾಡ್ಬಿಟ್ಟೆ ಬ್ರಹ್ಮದೇವ. ಇಲ್ಲಿರೋ ಕಾಮನ ಇಲ್ಲಿ ಹಾಕಿದ್ರೆ ನೀನ್ ಎಲ್ಲೋ ಇರ್ತಿದ್ದೆ. ಏನ್ ಮಾಡೋದು, ಎಲ್ಲ ಪ್ರಾರಬ್ಧ. ನನ್ ಮದ್ವೆ ಯಾವಾಗ ಆಗತ್ತೆ ಸರ್? ಮಕ್ಕಳೇನು ಆಗಿಲ್ಲ. ಓ, ಮದುವೆನೆ ಆಗಿಲ್ಲ ಅಂದ್ಮೇಲೆ ಮಕ್ಕಳೆಲ್ಲ ಆಗುತ್ತೆ. ಎಲ್ಲಿ ಸ್ವಲ್ಪ ತಿರುಗುವ, ಹತ್ತಿರದಲ್ಲಿ ಇದೆಯಲ್ಲ ಯೋಗ, ಇಷ್ಟೆಲ್ಲ ಐತೆ ಭೋಗ. ಪ್ರತಿ ಭಾನುವಾರ ಈ ಕಡೆ ಬಂದು ಹೋಗ್ತಾ ಇರೋ ಎಲ್ಲ ಆಗತ್ತೆ. ಈಗ ಹೋಗು. ಏನ್ರೇ, ಈ ಕಸಬು ಉಂಟಾ? ನಮ್ ಕುಲ್ ಕಸಬೇ ಇದೆ ತಾಯಿ. ಪ್ರತಿ ಭಾನುವಾರ ಒಬ್ಬರಿಗೆ ಶಾಸ್ತ್ರ ಹೇಳದೆ ಇದ್ರೆ ನಮ್ ಮನಸ್ಸು ಸಮಾಧಾನನೇ ಇಲ್ಲ. ಅದ್ರಲ್ಲಿ ನೀವೇನ್ ಈ ಕಡೆ? ನಿಮ್ ಮನೆ ಹತ್ರ ಹೋಗಿದ್ದೆ. ಎಷ್ಟೊತ್ತು ಅಂತ ಬಾಗಿಲು ತಟ್ಟೋದು? ಎರಡ್ ಗಂಟೆ ಆದ್ಮೇಲೆ ಯಾರೋ ಒಬ್ಬ ಗಂಡಸು ಬಂದು ಬಾಗಿಲು ತೆಗೆದ್ರು. ಗಂಡ್ಸ? ನಾನೇ ಮನೆ ಗಂಡ್ಸು ಅಂತ ತಿಳ್ಕೊಂಡಿದ್ರೆ ಇನ್ನೊಬ್ ಗಂಡ್ಸ್ ಬಂದಿದ್ದಾನ? ಅವನ ಸಿಗರ ಹಾಕ್ಬಿಡ್ತೀನಿ, ನೀರ್ ಹಾಕ್ಬಿಡ್ತೀನಿ. ಒಂದೇ ಒಂದ್ ಬಕ್ ಅಂತ ಇಕ್ಕದ ಅಂದ್ರೆ ಪಕ್ಕ ಇರ್ಬಲ್ಲ, ಪಂಗಡಿಸ್ಕೊಂಡು ಹೋಗ್ಬೇಕ ಅವನಿಗೆ. ಯಾಕೆ ಸುಮ್ನೆ ಇರ್ರಿ, ಅವರು ನಿಮ್ ಹೆಂಡತಿಯವ್ರ ಅಪ್ಪನಂತೆ. ಓ, ಅವ್ರಪ್ಪನ ಅಂದ್ರೆ ನಮ್ ಮಾವ ಸೀತೆ ಸಾವಿತ್ರಿ ದಮಯಂತಿ ಇವ್ರನ್ನೆಲ್ಲ ಒಂದೊಂದ್ಸಲ ನನ್ನ ಹೆಂಡತಿ ಓವರ್ಟೇಕ್ ಮಾಡ್ಬಿಡ್ತಾಳೆ. ನಿಮ್ ನಾರ್ಗೆ ಇಷ್ಟು ಬೆಂಕಿ ಇಕ್ಕ? ಸ್ವಂತ ಹೆಂಡತಿನೇ ನಮ್ದೇ ಇರೋರು ಬೇರೆ ಯಾರು ನಂಬ್ತೀರಾ? ಇನ್ನೊಂದ್ ಸಾರಿ ಆಫೀಸ್ ನಲ್ಲಿ ನನ್ನನ್ನು ಬೇರೆ ಯಾರನ್ನ ಮಾತಾಡಿದ್ರಿ, ಕಾಲ್ನಲ್ಲಿ ಇರೋದು ಕೈಲಿರುತ್ತೆ. ಹುಷಾರ್. ನಮಸ್ಕಾರ ರಾಯರಿಗೆ. ನೀನ್ಯಾವ ಬಂದ್ಬಿಟ್ರೆ? ಅದೇ ಅವಳು ಆ ಕಡೆ ಡೈಲಾಗ್ ಹೇಳಿ ಆ ಕಡೆ ಹೋದ್ಲು, ನಾನ್ ಈ ಕಡೆ ಬಂದ್ ನಿಂತೆ. ಅದ್ ಸರಿ ರಾಯರೇ, ಆ ಯಮ್ಮ ಏನೋ ಹೇಳ್ತಾ ಇದ್ಲಲ್ಲ. ಏನಿಲ್ಲ, ನನ್ನ ಮೂತಿಗೆ ಮೂರು ಮುತ್ತು ಕೊಡ್ತೀನಿ ಅಂತ ಹೇಳಿದ್ಲು. ಬೇಡ, ಇದು ಪಬ್ಲಿಕ್ ಪಾರ್ಕು, ಏ ಸರ್ಟಿಫಿಕೇಟ್ ಆಗುತ್ತೆ ಅಂತ ನಾನೇ ಕಳಿಸ್ಬಿಟ್ಟೆ. ಸುಳ್ಳು ಸುಳ್ಳು, ನನಗ್ ಗೊತ್ತು. ನಾ ಹೇಳ ಹೇಳಿ, ಮೂತಿಗೆ ಮೂರು ಮುತ್ತಲ್ಲ, ಮೆಟ್ನಲ್ಲಿ ನಾಕ್ ಹಾಕ್ತೀನಿ ಎಲ್ಲ ಅಲ್ವಾ ರಾಯರೇ? ಹಂಗಂದ್ ಬಿಡ್ಲ ಸೆಟ್ರೆ. ಅಲ್ಲ ಭಟ್ರೆ, ಈ ವಿಷಯ ಸ್ವಲ್ಪ ಗುಟ್ಟಾಗಿರ್ಲಿ. ಅಲ್ಲ ರಾಯರೇ, ನಮ್ಮಿಬ್ರು ಪರ್ಸನಲ್ ಫ್ರೆಂಡ್ಶಿಪ್ ನಲ್ಲಿ ಈ ಮ್ಯಾಟ್ರ್ ಎಲ್ಲಾರು ಹೇಳಲಿಕ್ಕೆ ಆಗತ್ತಾ? ಖಂಡಿತ ಇಲ್ಲ, ಬನ್ನಿ ಹೋಗೋಣ. ನಿಮ್ ಬಾಸ್ ತುಂಬಾ ಸಂತೋಷ ಪಡ್ತಾರೆ. ಕರೆಕ್ಟ್ ಟೈಮ್ ಕೀಪ್ ಅಪ್ ಮಾಡಿದೀರಾ. ನಮ್ ಬಾಸ್ ನಿಮ್ಮಂತವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಬರ್ತೇವೆ ಜೀವನದಲ್ಲಿ ಮತ್ತೆ ಸಿಕ್ತೀವಿ. ಸೀ ಯು. ಬಿಚ್ಚ ಮುಟ್ಟಾಳ. ಹಣ ಅಂತಸ್ತಿದೇನೋ ಅಹಂಕಾರದಲ್ಲಿ, ಇಷ್ಟ ಬಂದಾಗ ಮೆರಿಬಲ್ಲೆ, ಏನ್ ಬೇಕಾದ್ರೂ ಸಾಧಿಸ್ಬಲ್ಲೆ ಅನ್ನೋದು ನಿನ್ನ ಹುಚ್ಚತನ, ನಿನ್ನ ಭ್ರಮೆ. ನಿನ್ನ ದೃಷ್ಟಿಲಿ ಹೆಣ್ಣು ಅಂದ್ರೆ ಕಾಸು ಕೊಟ್ಟು ಕೊಂಡ್ಕೊಳ್ಳೋ, ಮಾರ್ಕೆಟ್ ನಲ್ಲಿಟ್ಟಿರೋ ಮಾರಾಟದ ಬೊಂಬೆ ಅಲ್ಲ. ಹೆಣ್ಣು ಅಬಲೆ ಅಂತ ಅಲ್ಲಗಳಿಯೋ ಕಾಲ ಯಾವತ್ತ ಹೊರಟೋಯ್ತೋ
ನಮಗೂ ಸ್ವಾಭಿಮಾನ ಛಲ ಅನ್ನೋದಿದೆ. ನಿನ್ನ ಹಾಗೆ ನಾನು ಗಂಡಸಾಗಿದ್ದಿದ್ರೆ ನಡು ಬೀದಿನ ಹಿಂಸೆ ನಾಲ್ಕು ಜನರೆದ್ರು ನಿನ್ನ ಮುಂದೆ ಇರೋ ಚಪ್ಪಲಿ ಹೊಡೆದು ನೀನು ಬುದ್ಧಿ ಕಲಿಸಿ ಹಣದ ಬಲೆಗೆ ಬಿದ್ದು ನಿನ್ನ ಅನಿಷ್ಟ ಬೈಕಿಗೆ ಬಲಿಯಾಗೋ ಬೀದಿ ಹೆಣ್ಣಲಕ್ಕೋಣ ನಾನು. ಪಾರ್ಸಲ್ ಕಳಿಸ್ತೇನೆ ನೋಡು ಮರ್ಯಾದೆಯಾಗಿ ನನ್ನ ಪಾಡಕ್ಕೆ ಹೋಗ್ಬಿಡ್ತೀನಿ. ನೀನ್ ಮರ್ಯಾದೆ ಬೇಡ ಬೇಕಾ?
ಹಕ್ಕಿಗಳ ಜೊತೆಯಂತೆ ಜೋಡಿಯಾಗುವ ದೂರ ದೂರ ಹೋಗೋಣ ಪ್ರೇಮ ಲೋಕ ಸೇರೋಣ ಹಾಲು ಏನು ಬೆರೆತಂತೆ ಪ್ರೀತಿ ಮಾಡೋಣ ಹಕ್ಕಿಗಳಲ್ಲಿ ಹಕ್ಕಿಗಳ ಜೊತೆಯಲ್ಲೇ ಜೋಡಿಯಾಗುವ ಅಂತ ನಿನ್ನ ಒತ್ತಾಯ ಮಾಡ್ತಿಲ್ಲ. ಒಳ್ಳೆ ಮನೆತನ ಹುಡುಗ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ನೀನ್ ಹೇಳೋ ಪ್ರಕಾರ ರಾಜು ಒಳ್ಳೆ ಹುಡುಗನೇ ಇರ್ಬೋದು, ಆದ್ರೆ ಅವನ್ ಯಾರು ಏನು ಅಂತ ನಮಗ್ ಗೊತ್ತಿಲ್ಲ. ಅದಕ್ಕೆ ಈ ವಿಚಾರದಲ್ಲಿ ಅವಸರದಿ ತೀರ್ಮಾನ ಒಳ್ಳೇದಿಲ್ಲ, ಯೋಚನೆ ಮಾಡು. ಇಲ್ಲಮ್ಮ, ರಾಜು ವಿಷಯ ನೀನೇ ಕೇಳಿಂತ ಸುಮ್ಮಿದ್ದೆ. ರಾಜು ಬಗ್ಗೆ ಅನುಮಾನ ಪಡೋದಾಗ್ಲಿ, ನನ್ನ ಅಭಿಪ್ರಾಯನ ಬದಲಾಯಿಸೋದಕ್ಕಾಗ್ಲಿ ಯಾವ ಕಾರಣನೂ ಇಲ್ಲ. ರಾಜು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ ಪ್ರೀತಿಸ್ತಾ ಇದ್ದಾರೆ, ಅವ್ರ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ಅಮ್ಮ, ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೋಡು ರಾಗ, ಯಾವ ತಾಯಿನೇ ಆಗ್ಲಿ ತನ್ನ ಮಗಳಿಗೆ ವಿರುದ್ಧವಾಗಿ ನಡೆಯೋದಕ್ಕೆ ಇಷ್ಟಪಡಲ್ಲ. ಇಷ್ಟು ದಿನ ನಿನ್ನ ಬದುಕಿಗೆ ಬಂದಿನಿಂದ ಬೇಲಿ ಹಾಕೋದಕ್ಕೆ ಕಾರಣನೂ ಇದೆ. ಜೀವನದಲ್ಲಿ ನನಗಾಗಿನ್ನೂ ಕಹಿ ಅನುಭವ,
ನನ್ ಮಗಳಿಗೂ ಆಗ್ಬಾರ್ದು ಅಂತ ತಾರೆ ನಿನ್ನ ಇಷ್ಟು ಕಟ್ಟುನಿಟ್ಟಾಗಿ ಬೆಳೆಸ್ತೆ. ನೀನ್ ಆತನ್ನ ಅಷ್ಟು ಇಷ್ಟಪಡ್ತಿರುವಾಗ ನಿನ್ ನಂಬಿಕೆ ಕೊನೆಯವರೆಗೂ ನಿಜವಾಗಿ ಅನ್ನೋದು ನನ್ನ ಆಸೆ. ರಾಧ, ನಾನು ಈಗಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿಯಮ್ಮ. ರಾಜು, ನೀನು ಬಹಳ ಅದೃಷ್ಟವಂತ ಕಣೆಯ, ನಿನ್ ಒಳ್ಳೆ ಭವಿಷ್ಯ ಇದೆ. ಶ್ಯಾಮು, ಇವತ್ತಿನಿಂದ ರಾಜು ಏನೇ ಆಗಿದ್ರು ಅದಕ್ಕೆಲ್ಲ ಕಾರಣ ನೀನೇ ಕಣೋ. ಅದೆಲ್ಲ ಇರ್ಲಿ ಕಣೋ, ಆ ಪ್ರೋಗ್ರಾಮ್ ಕೇಳಿರೋರಿಗೆ ಮೊದ್ಲು ಉತ್ತರ ಬರಿ. ಕೇಳಿದ ಪ್ರೋಗ್ರಾಮ್ ಅಲ್ಲ ಒಪ್ಕೊಂಡ್ರೆ ಒಂದು ತಿಂಗಳು ಏನ್ ಬಿಡ್ಬೇಕಲ್ಲೋ. ನೀನು ಯಾಕೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಎಲ್ಲೂ ಹೋಗಲ್ಲ, ಅವಕಾಶ ಬಂದಾಗ ಹಣ ಮಾಡೋದನ್ನ ಕಲ್ತ್ಕೋ. ಬರೀಯೋ ಪರವಾಗಿಲ್ಲಪ್ಪ, ಹೇಳಿ ಕಳ್ಸಿದ್ರೆ ನಾವೇ ಬರ್ತಿದ್ವಲ್ಲ. ಯಾರ್ ಬಂದ್ರೆ ಏನ್ ಬಿಡಪ್ಪ, ಎಷ್ಟಾದ್ರೂ ಹೆಮ್ಮೆ ತಾಯಿ, ನಾನ್ ತಾನೇ ಬರ್ಬೇಕು. ವಿಷಯ ಏನಂತ ಹೇಳಿದ್ರೆ ಏನೂ ಇಲ್ಲ, ನಮ್ ರಾಧಾ ನಿನ್ ವಿಷಯ ಎಲ್ಲ ಹೇಳಿದ್ಲು, ನಿಮ್ಮ ಅಭಿಪ್ರಾಯ ಎಂತ ಕೇಳೋಣ ಅಂತ ಬಂದೆ. ನೋಡಿ, ಇದರಲ್ಲಿ ನಮ್ಮ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಮುಖ್ಯ. ರಾಜು ರಾಧಾ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದಾರೆ, ನೀವು ಒಪ್ಪಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಹಾಗಾದ್ರೆ ನಿಮ್ ಕಡೆ ದೊಡ್ಡವ್ರನ್ನೆಲ್ಲ ಕರೆಸ್ಬಿಡಿ, ನಾಳೆನೆ ಮಾತಾಡೋಣ. ನೋಡಿ, ನನಗೆ ದೊಡ್ಡವರು ಅಂತ ಯಾರು ಇಲ್ಲ, ನನ್ನ ಸ್ನೇಹಿತ ಬಂಧು ಬಳಗ ಎಲ್ಲ ಈ ಶಾಮುನೆ, ನೀನ್ ಬಿಟ್ರೆ ಇನ್ನು ಯಜಮಾನರೊಬ್ರು. ಮೇಡಮ್ಮ, ನಿಮ್ಗೆ ಒಂದ್ ತಿಂಗಳು ಬೇರೆ ಬೇರೆ ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಸುಮಾರಲ್ಲಿ ಮದುವೆ ಏರ್ಪಾಡು ಮಾಡೋಣ. ಸರಿಯಪ್ಪ, ನನಗೆ ಈಗ ಸಮಾಧಾನ ಆಯ್ತು, ನಾ ಇನ್ ಹೋಗ್ ಬರ್ತೀನಿ. ಅಲ್ಲಿ ಹೋಗ್ ಬನ್ನಿ. ಸಮಾಧಾನ ಆಯ್ತಾ? ಬರೀ ಉತ್ತರಿಸಿಲ್ಲ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನಯ್ಯ ರಾಜು, ಕುತ್ಕೋ ಕುತ್ಕೋ ಕುತ್ಕೋ. ಇದೇನಯ್ಯ ಇಡೀ ಪೋಸ್ಟ್ ಆಫೀಸ್ ಎದುರಿಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದೆಯಲ್ಲ. ಏನಿಲ್ಲ ಸರ್, ಇವೆಲ್ಲ ನನ್ನ ಪ್ರೋಗ್ರಾಮ್ ಮೆಚ್ಚಿ ಬರೋ ಕಾಗದಗಳು, ಮತ್ತೆ ಇವು ನನ್ನ ಪ್ರೋಗ್ರಾಮ್ ಬೇಕು ಅಂತ ಬರೆದ ಕಾಗದಗಳು. ಅಭಿಮಾನಿಗಳ ಕಾಗದನ? ಸಂತೋಷ, ಒಂದು ಪ್ರೋಗ್ರಾಮ್ ಮಿಸ್ ಮಾಡಬೇಡ, ಚೆನ್ನಾಗಿ ಸಂಪಾದನೆ ಮಾಡೋದು ಕಲಿ. ಏನು ಎದುರು ಮನೆಯವರು ಬಂದಿದ್ರಲ್ಲ, ನೀವು ಮದುವೆ ಸಿಟ್ಲಾಯ್ತಾ? ಹೌದು ಸರ್, ಅದೇ ವಿಷಯ ಮಾತಾಡ್ಕೊಂಡು. ವೆರಿ ಗುಡ್, ಬಹಳ ಒಳ್ಳೆ ಸೆಲೆಕ್ಷನ್, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಪ್ಪ. ಸರ್, ನೀವು ಬರೀ ಸಂತೋಷ ಪಟ್ಟರೆ ಸಾಲದು ಸರ್, ನಿಮ್ಮ ಮುಂದೆ ಇದ್ಕೊಂಡು ನಿಮ್ಮ ಮದುವೆ ಮಾಡಿದ್ರು ಸರ್. ಇದಕ್ಕಿಂತ ಪುಣ್ಯದ ಕೆಲಸ ಇಲ್ಲೇನಿದೆಯಾ? ನನ್ನ ಮನೆಯಲ್ಲೇ ನನ್ನ ಖರ್ಚಿನಲ್ಲೇ ವಿಜೃಂಭಣೆಯಿಂದ ನಿನ್ನ ಮದುವೆ ಮಾಡ್ತೀನಯ್ಯ, ದೇವರು ಮೆಚ್ಚಬೇಕು. ಹಾಗಾದ್ರೆ ಒಂದ್ ಕಂಡೀಷನ್, ನಾನ್ ನಿಮಗೆ ಪ್ರತಿದಿನ ಒಂದ್ ಕಾಗದ ಬರ್ತೀನಿ,
ಅದಕ್ಕೆ ನೀನು ಉತ್ತರ ಬರೀಬೇಕು. ನೀನ್ ಬರೀ ಹೂ ಅಂದ್ರಲ್ಲ. ಬರೀತೀನಿ. ನಿಜವಾಗ ಬರೀಬೇಕು. ನೋಡು, ನೀವೊಂದು ವೇಳೆ ಒಂದಿನ ಕಾಗದ ಬರೆದಿದ್ರೆ ಅವತ್ತೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹಾಗೆಲ್ಲ ಮಾಡ್ಬೇಡಿ, ಬರೀತೀನಿ. ಹೌದು, ನನಗೆ ಮೊದಲನೇ ಪ್ರೋಗ್ರಾಮ್ ಇಲ್ಲಿ ಹುಬ್ಳಿಯಲ್ಲಿ. ಪೋಸ್ಟ್ ಬಂದಿಲ್ಲಮ್ಮ, ರಾಜವ್ರು ಬಂದಿದ್ದ ಅಷ್ಟೇ. ಅವ್ರ ಊರ್ನಲ್ಲಿ ಇಲ್ವಲ್ಲ, ನಾಳೆ ಬರ್ತಾರೆ. ಕೊಡಿ, ನಾನೇ ಕೊಡ್ತೀನಿ. ನಿಮ್ಗೆ ಯಾಕೆ ತೊಂದರೆ ಬಿಡಿ. ಇಲ್ಲ ಕೊಡಿ, ಅವ್ರು ತಲುಪಿಸ್ಬಿಡಿ. ರಾಧಾ, ಏನಮ್ಮ ರಾಜು ಇವತ್ತೇನು ದೊಡ್ಡ ಕವರೆ ಕಳಿಸ್ಬಿಟ್ಟಿದ್ದಾನೆ? ಅಯ್ಯೋ, ಇದು ನನಗ್ ಬಂದಿರೋದಲ್ಲ, ರಾಜುಗೆ ಯಾರೋ ಬುಕ್ ಪೋಸ್ಟ್ ಕಳಿಸಿದ್ದಾರೆ. ನನಗ್ ಸಾಯಂಕಾಲ ಪೋಸ್ಟ್ ಅಲ್ಲಿ ಬರುತ್ತೆ. ನೋಡ್ರಿ ರಾಧಾ, ನಾನ್ ರೇಷನ್ ಅಂಗಡಿ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಬೇಗ ಬಂದ್ಬಿಡ್ಬೇಕು. ಸರಿಮ್ಮ. ರಾಜರವರಿಗೆ ನಿಮ್ಮ ಪ್ರೀತಿಯನ್ನು ತಿಳಿಸುವುದೇನೆಂದರೆ, ನನ್ನ ಮದುವೆಯ ಬಗ್ಗೆ ನಿಮ್ಮ ತಂದೆ ತಾಯಿಗಳನ್ನು ಒಪ್ಪಿಸಿದ್ದೀನಿ. ಇವರ ಅಭ್ಯಂತರವೇನೂ ಇಲ್ಲ, ನಿಮ್ಮ ಫೋಟೋಗಳು ನೋಡಿ ಅವರು ತುಂಬಾ ಸಂತೋಷಪಟ್ಟರು. ಅಯ್ಯೋ ಅಪ್ಪ, ಸ್ವಾಮಿ, ಅಯ್ಯನ್ ಸ್ವಾಮಿ, ಗೊತ್ತ್ರೀ ಗೊತ್ತಿನಿದೆ. 9 ಗಂಟೆಗೆ ಸ್ಟಾರ್ಟ್ ಮಾಡುವವನು, 10:30 ಆಯ್ತಲ್ಲೇ. ಅಯ್ಯ ಕಂಡಿ ತಿನ್ಕೊಂಡು ಬತ್ರಿ, ಸಾಕು ಕೂಗಾಡೋಣ. ಅಯ್ಯೋ ಅಪ್ಪ, ಸ್ವಾಮಿ, ಅಯ್ಯಂ ಸ್ವಾಮಿ. ಅಯ್ಯೋ ಅಪ್ಪ, ಅಪ್ಪ ಕೃಷ್ಣ ಪರಂಧಾಮ, ಯಾವ ಜನದ ಕರ್ಮಣಪ್ಪ, ಮದುವೆ ಆದಾಗ್ಲಾಯ್ತು, ನಾನು ಕೆಳಗೆ ಅವಳ ಮೇಲೆ, ಈ ಪೊಸಿಷನ್ನು ಯಾವತ್ತು ಚೇಂಜ್ ಆಗುತ್ತೋ, ಯಾವ ನೆಂಡ್ರು ಮಗನ್ ಗೊತ್ತು. ಎಲ್ರಿ ಹೋದ್ರಿ? ಎದ್ದಿದ್ದೀನಿ ರೇ. ನನ್ನ ರಾಣಿ, ಅವರಾಣಿ, ಈಗ ಅರ್ಥ ಆಯ್ತು. ಪಕ್ಕ ಮಲ್ಕೊಳ್ಳ, ಇದು ಬೇರೆ ಕೇಳು. ಸ್ವಲ್ಪ ಹೊತ್ರಿ, ಸ್ವಲ್ಪ ಮೆತ್ತ ಗೊತ್ತ್ರಿ. ಮೆತ್ತ ಗೊತ್ತಿದ್ರೆ ಜೋರ ಗೊತ್ತು ಅಂತೀಯ, ಜೋರ ಗೊತ್ತಂದ್ರೆ ಮೆತ್ತ ಗೊತ್ತು ಅಂತೀಯ, ಈಗ ಹೇಗೆ ಗೊತ್ತದ? ಸ್ವಲ್ಪ ಹಿತವಾ ಗೊತ್ತಿ. ಅಂದಾಮ ಏನ್ ರಾಜಾರ ಕೊಟ್ಟಪ್ಪ ನನಗೆ. ಹಾಯ್ ರಾಜು, ನಿಮ್ಮನ್ನ ನೋಡೋಕೆ ಹೇಳ್ಕೊತೀನಿ, ಬನ್ನಿ ಡ್ರಾಪ್ ಕೊಡ್ತೀನಿ ಬನ್ನಿ. ಪರವಾಗಿಲ್ಲ ಬನ್ನಿ ರಾಜು. ಅಲ್ಲ ನಿಮ್ ಸುಮ್ಮನೆ ತೊಂದ್ರೆ ಅಲ್ಲ ಇದೆಲ್ಲ. ಏನ್ ಪರವಾಗಿಲ್ಲ, ಕಮಾನ್. ನೋಡಿ, ನೀವ್ ಇನ್ಮೇಲೆ ಊರ್ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹತ್ರ ಹೇಳೋಗ್ಬೇಕು. ನೀವ್ ಊರಲ್ಲಿಲ್ದೆ ನನ್ ಹುಚ್ಚಿರುವಾಗಿತ್ತು ಗೊತ್ತಾ? ನನ್ ತಂದೆ ತಾಯಿಗಂತೂ ನಿಂದೇ ವಿಷಯ. ನಾನು ಮುಖ್ಯವಾದ ವಿಚಾರ ಮಾತಾಡ್ಬೇಕು, ನಾಳೆ ಬರ್ತೀನಿ. ಬರ್ಲಾ? ಥ್ಯಾಂಕ್ ಯು. Oh, my God.
ರಾಜು, ನಮ್ಮ ತಾಯಿ ಹುಷಾರಿಲ್ಲ ಅಂತ ತಿಳಿದು ಊರಿಗೆ ಹೋಗಿದ್ದೀನಿ. ಶನಿವಾರ MGM ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆ, ನೀವು ಸಿದ್ಧವಾಗಿರು, ನಾನು ಬಂದ್ಬಿಡ್ತೀನಿ. ಮದ ಏನಾಯ್ತಮ್ಮ, ಯಾಕೆ ಕಲ್ತಿದೀಯ, ಏನಾಯ್ತು ಹೇಳೆ. ಅಮ್ಮ, ನನ್ನ ಮಗಳು ಹೋಗ್ಬಿಟ್ಟೆ ಅಮ್ಮ, ಮೋಸ ಹೋದೆ. ಮೋಸ ಹೋದೆ, ಏನಾಯ್ತು ಹೇಳೆ. ಅಮ್ಮ, ರಾಜು ನನಗೆ ಅನ್ಯಾಯ ಮಾಡ್ಬಿಟ್ರು. ರಾಜು ನಿಮ್ಗೆ ಅನ್ಯಾಯ ಮಾಡ್ಬಿಟ್ನಾ? ಏನೇನು ಹೇಳ್ತಿರೋದು? ಅವ್ನು ಈ ತರ ಊರಿಂದ ಬಂದ ಹಾಗಿದೆ? ಏನು ವಿಷಯ ತಿಳ್ಕೊಂಡ್ರೆ ಸುಮ್ಮನೆ ದುಡುಕ್ಬೇಡ. ಏನು ಅಂತ ಹೇಳಮ್ಮ, ನನಗಾಗಿರೋ ಅನ್ಯಾಯನ ನನ್ನ ಕಣ್ಣಾಗಿ ನೋಡ್ಬಿಟ್ನಲ್ಲ. ಏನ್ ನೋಡಿದ್ದೀಯ, ಏನು ಅಂತ ಅರ್ಥವಾಗೋ ಹಾಗೆ ಹೇಳಿ. ಅಮ್ಮ, ಮೊನ್ನೆ ಅವರು ಕಳಿಸಿದ ಫೋಟೋಗಳನ್ನ, ಕಾಟಗಳನ್ನ ನೋಡಿ ನಮ್ಮಿಬ್ರು ಮತ್ತೆ ಯಾರೋ ನಾಟಕ ಆಡ್ತಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಆ ಫೋಟೋದಲ್ಲಿರೋ ಹುಡುಗಿ ಇವತ್ತವ್ರ ಜೊತೆ ಬಂದಿದ್ಲು. ಅವರಿಬ್ರು ಮದ್ವೆ ವಿಷಯ ಕೂಡ ಮಾತಾಡ್ಕೊಂಡ್ರಮ್ಮ. ನಿನ್ ಮಾತ್ ಕೇಳ್ದೆ ಅವ್ರನ್ನ ನಂಬಿ ನಮ್ ಮಾತ ಹೋಗ್ಬಿಟ್ನಮ್ಮ, ಮಾತ ಹೋಗ್ಬಿಟ್ಟೆ. ನಾಲ್ಕು ಜನರ ಮುಂದೆ ನಿನ್ ತಲೆ ತಗ್ಗ ಹಾಗೆ ಮಾಡ್ಬಿಟ್ನಮ್ಮ. ನನಗೆ ಕ್ಷಮಿಸ್ಬೇಡಮ್ಮ, ನನಗೆ ಕ್ಷಮಿಸ್ಬೇಡಮ್ಮ. ರಾಧಾ, ಕೊನೆಗೂ ಆ ದೇವ್ರು ನನ್ ಹಣೆ ಬರಹ ನಿನ್ ಹಣೆನೂ ಬರೆದು ಬಿಟ್ನಲ್ಲ. ಒಳ್ಳೆ ಹುಡುಗ, ನಮಗ್ ಮೋಸ ಮಾಡಲ್ಲ ಅಂತ ತಿಳ್ಕೊಂಡಿದ್ದೆ. ನಾವ್ ಯಾರು ಏನ್ ಅನ್ಯಾಯ ಮಾಡಿದ್ದೀವಿ ಅಂತ ಆ ದೇವ್ರು ಈ ರೀತಿ ಕೋಳಾಡಿಸಿದ್ದಾರೋ. ಅಮ್ಮ, ನನ್ ನಂಬಿ ಮೋಸ ಮಾಡ್ದವ್ರನ್ನ ನಾನ್ ಸುಮ್ಮನೆ ಬಿಡಲ್ಲ. ಅದೇನಮ್ಮ ನೀನ್ ಮಾಡೋ ಇನ್ನೇನ್ ತಪ್ಪು? ನಾನ ನಮ್ಗೆ ಯಾಕೆ ಈ ತರ ಅನ್ಯಾಯ ಮಾಡಿದ್ರಿ ಅಂತ ಕೇಳಕ್ಕೋದ್ರೆ ಅದಕ್ಕೆ ಇನ್ನೊಂದ್ ಕಾರಣ ಹೇಳಿ ಮತ್ತೆ ನಾವು ಅವ್ರು ನಂಬೋ ಹಾಗ್ ಮಾಡ್ತಾರೆ. ಈ ಗಂಡಸರಿ ಹೇಗೆ ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ, ಧೈರ್ಯವಾಗಿರು. ಮಗ, ನಿಮ್ಮ ಮುಖ ತೋಕ. ನಮಸ್ಕಾರ. ಇಲ್ಲಿಗೆ ಯಾಕೆ ಬಂದೆ? ಊರಿಂದ ಈತನ ಬಂದೆ, ಹಾಗೆ ರಾಧಾನ್ ಸ್ವಲ್ಪ ಮಾತಾಡ್ಸೋಣ ಹೋಗೋಣ ಅಂತ. ನೋಡಪ್ಪ, ಕೈ ಮುಗಿದು ಕೇಳ್ಕೊತೀನಿ. ಇನ್ನೊಂದ್ ಸಾರಿ ನನ್ನ ಮಗಳನ್ನ ಮಾತಾಡ್ಸೋದಾಗ್ಲಿ ಮನೆಗೆ ಬರೋದಾಗ್ಲಿ ನನ್ಗಿಷ್ಟ ಇಲ್ಲ. ಏನು ಮನೆ ಮಾತಾಡ್ತಿರೋದು? ರಾಧಾ ನೋಡಿದ್ರೆ ನೋಡಿ ನೋಡ್ದಂಗ್ ಹೋದ್ಲು, ನೀ ನೋಡಿದ್ರೆ ಈ ತರ ಮಾತಾಡ್ತಿದ್ರ. ಅಲ್ಲ, ನೀನೇ ಹೇಳಿದ್ರಲ್ಲ ಪ್ರೋಗ್ರಾಮ್ ಮುಗಿಸ್ ಬಂತ ಸಂದೇ ಮದುವೆ ವಿಚಾರ ಅಂತ. ಮದುವೆ ಬೇರೆ ಅಲ್ಲಪ್ಪ, ಈ ತರ ನಂಬಿ ಮೋಸ ಮಾಡಕ್ಕೆ ನಮ್ಮನ್ ಬಿಟ್ಟರೆ ಬೇರೆ ಯಾರು ಸಿಗ್ಲಿಲ್ವಾ? ಗಂಡು ದಿಕ್ಕಿಲ್ದಿರ ನಮಗೆ ಈ ಅನ್ಯಾಯ ಮಾಡ್ಬೇಕಿತ್ತ? ಅನ್ಯಾಯನ? ನಾನು ನಿಮ್ಗೆ ಅನ್ಯಾಯ ಮಾಡದ್ನ? ಅದೇನ್ ಅನ್ಯಾಯ ಮಾಡ್ದೆ ಅಂತ ಹೇಳಿ ನೋಡೋಣ. ಹೆಚ್ಚು ಚರ್ಚೆ ಬೇಡ. ನಾನು ನನ್ನ ಮಗಳು ಜೀವ ಸಹಿತ ಉಳಿಬೇಕಾದ್ರೆ ನೀ ನನ್ನ ಮಗಳು ಮಾತಾಡ್ಸ್ಬಾರ್ದು, ಈ ಮನೆಗೆ ಬರಬಾರ್ದು. ಮೊದ್ಲಿಲ್ಲ ಹೊರಟೋಗು.
ಮಿಸ್ಟರ್ ನಾಯರ್. ಏನ್ ಸರ್? ನಮ್ ಜವನ ಜವನ ಬರಲಿಲ್ಲ ಇವತ್ ರಜಾ ಸರ್. ಅವನು ಬರಲಿಲ್ಲ, ಟೀನು ಬರಲಿಲ್ಲ. ಅದೇನು ಅಭ್ಯಾಸ ನೋಡಿ, ಮೂರು ಗಂಟೆ ಆಯ್ತು ಅಂದ್ರೆ ಟೀ ಕುಡಿಲೇಬೇಕು. ಟೀ ಕುಡಿಲಿಲ್ಲ ನನ್ ಪೆನ್ನು ಓಡಲ್ಲ. ಇನ್ನು ಅರ್ಧ ಗಂಟೆ ನನ್ ಪೆನ್ನು ನನ್ ಕೈ ಹೀಗೆ. ಇಷ್ಟು ವರ್ಷ ಆದ್ಮೇಲೆ ನೀವಾದ್ರೂ ನನ್ನನ್ನು ಮನುಷ್ಯ ಅಂತ ಗುರುತಿಸಿ ನನ್ನ ಕತೆ ಕೇಳಿದ್ರಲ್ಲ ಸರ್. ಹೇಳ್ತೀನಿ ಸರ್, ನಾನೊಬ್ಬ ಪೋಸ್ಟ್ ಗ್ರಾಜ್ಯುಯೇಟು ಸರ್. ನಮ್ಮಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಓದಿಸಿದ್ರು, ಪದವಿಯೇನೋ ಸಿಕ್ತು, ಆದ್ರೆ ಕೆಲಸ ಮಾತ್ರ ಸಿಗ್ಲಿಲ್ಲ ಸರ್. ಇಲ್ಲಿ ಕೆಲಸ ಕೇಳೋದಕ್ಕೆ ಹೋದ್ರು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಯಾರೂ ಕೆಲಸನೇ ಕೊಡದೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ ಸರ್? ನನಗೆ ಕೆಲಸ ಸಿಗ್ಲಿಲ್ಲ ಅನ್ನೋ ನೋವಿನಲ್ಲಿ ನಮ್ಮಪ್ಪ ಅಮ್ಮ ಇಬ್ರು ತೀರ್ತೊಟ್ರು ಸರ್. ನನಗಿದ್ದ ಒಬ್ಬಳೇ ಒಬ್ಬರು ತಂಗಿ, ಇದ್ದ ಆಸ್ತಿನೆಲ್ಲ ಮಾರವಳು ಮದುವೆ ಮಾಡಿದೆ, ವರದಕ್ಷಿಣೆ ಸಾಲದು ಅನ್ನೋ ಕಾರಣಕ್ಕೆ ನಮ್ಮ ಬಾವ ಅವನ್ನ ಬಿಟ್ಟುಬಿಟ್ಟು ಸರ್. ಆ ನೋವಿನಲ್ಲಿ ಅವರು ಸತ್ತೋದ್ರು ಸರ್. ಅವತ್ತು ನನಗಾದನ್ನು ಅವನ ಎಲ್ರಿಗೂ ಹೇಳ್ಕೊಂಡೆ ಕೇಳ್ಕೊಂಡೆ ಬೇಡ್ಕೊಂಡೆ, ಅದಕ್ಕೆ ಅವರು ನನ್ನನ್ನು ಹುಚ್ಚ ಅಂದ್ರು ಸರ್. ಅದಕ್ಕೆ ಅವತ್ತಿಂದ ನಾನು ಕುಡಿಯೋದನ್ನು ಕಲಿತೆ. ಸಿಕ್ಕವನ್ನೆಲ್ಲ 2 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ ಅಂತ ಕೇಳೋ ಹುಚ್ಚನಾಗುತ್ತೆ ಸರ್, ಹುಚ್ಚನಾಗುತ್ತೆ. ಸಮಾಧಾನ ತಂದು ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಮನಸ್ಸಿಟ್ಟು ಕೆಲಸ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಬಾ. ನಾನ್ ನೋಡಿದ್ರೆ 5 ಗಂಟೆ ಆಗಿರ್ಲೇಬೇಕು, ಆಗಿಲ್ಲ ಅಂದ್ರೆ ನಾನೇ ತಿರುಗಿಸ್ಬಿಡ್ತೀನಲ್ಲ. ಕನ್ನಡಕ ಮಾಡ್ಬಿಟ್ರಲ್ಲ. ಹೌದಲ್ವಾ, ಒಂದ್ಸಲ ಹೀಗೆ ಮರವು ಕನ್ನಡಕ ಏನು ಕಣ್ಣೀರು ಮಾಡ್ತಾ ಬಿಡ್ತೀನಿ. ಬನ್ನಿ ಬಿಟ್ಟರೆ ನಡಿ. ಏ ರಾಧಾ ನಡಿ, ನಾನೇ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮಿಸ್ಟರ್, ನಿಮ್ಮ ಮ್ಯಾನರ್ಸ್ ಇಲ್ವನ್ರಿ, ಇಲ್ಲಿಗೆ ಬಂದು ಅವಳು ಮರ್ಯಾದೆ ಆಕ್ರಿ ತೆಗಿತೀರಾ? ನೋಡಿ, ನಿಮ್ಗೆ ಗೊತ್ತಿಲ್ಲ ನಾನು ಮರ್ಯಾದೆ ಕಳೆದು ಬಂದಿಲ್ಲ, ಬರ್ತಾ ಇಲ್ಲ. ನನ್ನ ಪ್ರೀತಿಸಿ ಅಂತ ಮಾತು ಕೊಟ್ಟು ನನಗೆ ಯಾಕೆ ಇದ್ದ ಅವಮಾನ ಪಡಿಸ್ತಾ ಅಂತ ಕೇಳಕ್ ಬಂದಿದ್ದೀನಿ. ಹೇಳಿರಾದ, ನಾನು ಯಾಕೆ ಮೋಸ ಮಾಡ್ತಾ ಇದ್ರ? ಹೇಳಿರಾದ, ಗಂಟೆಗೊಂದ್ಸಲ ಬಣ್ಣ ಬದಲಾಯಿಸೋರ್ಗೆ ಕಾರಣ ಬೇರೆ ಹೇಳ್ಬೇಕಾ? ನೋಡಿ, ನಾನು ನಮ್ಮ ತಾಯಿ ಜೀವ ಸಹಿತ ಉಳಿಬೇಕು ಅಂದ್ರೆ ನನ್ಗೆ ತಿಳಿದು ಹೊರತಾಗಿ. ದಾದಾ, ನೀವು ಯಾಕೆ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಹೇಳಿರಾದ, ನಿಮ್ ಕೈ ಬಿಡ್ಬಿಡಿರಾದ, ನಿಮ್ಗಾದ ಶಾಂತಿ ಮನುಷ್ಯರಿಗಾದ್ರೆ ಹೇಳ್ಬೋದು. ನಡಿ. ರಾಜು, ಏ ರಾಜು ಬಂದಿಯಾ? ಶ್ಯಾಮು, ನಿಮ್ ತಾಯಿ ಹೇಗಿದ್ದಾರೆ? ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಅದ್ ಸರಿ, ನಿನ್ನಕ್ಕೆ ಹೇಗಿದೆಯಾ? ಪ್ರೋಗ್ರಾಮ್ ಗೊತ್ತಾಗಿಲ್ವಾ? ಏನೇಳು, ಎದೇ ಹೋಗೋಣ? ಇಲ್ಲ ಶ್ಯಾಮು, ನನ್ ಯಾಕೆ ಮನಸ್ಸು ಸರಿಯಾಗಿಲ್ಲ, ನನ್ನ ಕೈಯಿಂದ ಪ್ರೋಗ್ರಾಮ್ ಬರೋಕಾಗೋದಿಲ್ಲ. ಏನ ಹೇಳ್ತೀರ ರಾಜು ನೀನು? ಅಲ್ಲಿ ಅವ್ರು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಈಗ ನೀವು ಬರೋ ಅಂತ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತಾರೇನೋ? ಇಲ್ಲ ಶ್ಯಾಮು, ಅವ್ರು ಕರೆಯಕ್ಕೆ ಬಂದಿದ್ರು, ನಾನು ಬರಲ್ಲ ಅಂತ ಹೇಳಿ ಕಳಿಸ್ತೆ. ಏನಾದ್ರೂ ಕಾಲಿಗೆ ಹುಡುಗರು ಬಹಳ ಕಷ್ಟ ಕಣು, ಬಾರು. ಇದ್ದೇನಲ್ಲ ಶ್ಯಾಮು, ನನ್ನ ಮನಸ್ಸು ಚೆನ್ನಾಗಿಲ್ಲ, ನನ್ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ಏ ಬಂದ್ರ, ನೀವೆಲ್ಲ ಎಲ್ಲ ಬರ್ತಾ ಇದೀವಿ? ಫ್ರೆಂಡ್ ಅವ್ನು ಹುಷಾರಿಲ್ಲ, ಅದಕ್ಕೆ ಒಳಗೆ ಮಲಗಿಬಿಟ್ಟಿದ್ದಾನೆ. ಏಯ್, ಹುಷಾರಿಲ್ಲ ಅಂತ ಈಗ ಹೇಗಯ್ಯ? ಇಲ್ಲಪ್ಪ, ಇದ್ದಕ್ಕೆ ಬಗ್ಗೆ ಅವನಿಗೆ ಜ್ವರ ಬಂದಿದೆ, ಅದಕ್ಕೆ ಮಲಗಿದ್ದಾನೆ. ಅದೇನಾಗಿ ನೋಡೋಣ, ಕೈ ಅವರಿಗೆ. ನಡಿ, ನನ್ ಮಾತು ಕೇಳಿ, ನನ್ ಮಾತು ನಂಬಿ. ಶಾಮು, ಐ ಆಮ್ ವೆರಿ ವೆರಿ ಸಾರಿ ಶಾಮು, ನಾನು ನಿಮ್ಮ ಪ್ರೋಗ್ರಾಮ್ ಬರ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಥ್ರಿಲ್ಡ್ ಟು ಪ್ರೆಸೆಂಟ್ ಟು ಯು ಅ ಗಿಟಾರ್ ಪ್ರೋಗ್ರಾಮ್ ಬೈ ಮಿಸ್ಟರ್ ರಾಜು. ನೋಡಿ, ನಾನು ನಮ್ಮ ತಾಯಿ ಜೀವ ಸಹಿತ ಇರಬೇಕು ಅಂದ್ರೆ ದಯವಿಟ್ಟಿನಿಂದ ಹೊರಟೋಗಿ. ರಾಜು, ರಾಜು ನಿಲ್ಸು, ರಾಜು ನಿಲ್ಸು. ಹೇಳ್ಬಿಟ್ಟಿದ್ದೀನಿ ಮಹಾ, ನಿಮ್ ದೊಡ್ಡ ಸ್ವಯಂವರ ಏರ್ಪಡಿಸಿದ್ದೀನಿ, ನೀವು ಗೆದ್ದು ಬಂದ್ರೆ ಮಾಲೆ ಹಾಕಿ ಮದುವೆ ಆಗ್ತೀನಿ ಅಂತ. ಹೋಗ್ರಿ ಸುಮ್ನೆ. ರಾಜು,
ರಾಜು, ಇಷ್ಟು ಚಿಕ್ಕ ವಯಸ್ಸಿನ ನಿನಗೆ ಕೊರಗು ಬರಬಾರ್ದಪ್ಪ. ಕೊರಗು ಮನುಷ್ಯನ ಒಳ್ಳೇದಲ್ಲ, ಆಯಸ್ಸನ್ನೇ ಕ್ಷೀಣ ಮಾಡುತ್ತೆ. ಜೀವನದಲ್ಲಿ ಏನೇ ಘಟನೆ ಬಂದರೂ ಅದನ್ನು ಎದುರಿಸಕ್ಕೆ ಎದೆ ಗುಂಡಿಗೆ ಗಟ್ಟಿ ಇರಬೇಕಯ್ಯ. ಸುಮಾರು 20 ವರ್ಷದ ಹಿಂದೆ ನನ್ನ ಕಣ್ಣೆದುರಿಗೆ ಒಂದು ಘಟನೆ ನಡೆಯಿತು. ಕಲ್ಯಾಣ್ ಕುಮಾರ್ ಅನ್ನೋ ನನ್ನ ಸ್ನೇಹಿತ, ನಾನು ಅವನು ಬಾಲ್ಯ ಸ್ನೇಹಿತರು, ಅವನ ಅಕ್ಕ ಭಾವನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಇವನು ದತ್ತು ತಗೊಂಡು ಸಾಕಿದ್ರು. ಇವನು ಕಾಲಿಟ್ಟ ಗಳಿಗೆ ಅವ್ರಿಗೊಂದು ಒಳ್ಳೆ ಹೆಣ್ಮಗು ಆಯ್ತು. ಇಬ್ರು ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿ ಬೆಳೆದರು. ಅಕ್ಕನ ಮಗನಿಗೆ 16 ವರ್ಷ ಇರಬಹುದು. ಆಗ ಇವನು ಬೇರೆ ಒಂದು ಹೆಣ್ಣನ್ನು ಪ್ರೀತಿಸಿದ್ದ. ಅವಳ ಜೊತೆ ಒಂದ್ಸಲ ಮೈಮರೆತ ಪರಿಣಾಮ ಅವಳು ಗರ್ಭವತಿ ಆದ. ಇಲ್ಲಿ ಅಕ್ಕನ ಮಗನಿಗೆ ಡಾಕ್ಟರ್ ಕ್ಯಾನ್ಸರ್ ಅಂತ ಹೇಳಿ ಕ್ಯಾನ್ಸರ್ ಅಂತ ತಿಳಿಸ್ಕೂಡ್ಲೆ ಮಗು ಬಾಳಿ ಬದುಕೋದಂತೂ ನೋಡೋ ಭಾಗ್ಯ ಇಲ್ಲೇ ಹೋಯ್ತು. ಆ ಮಗು ಮದುವೆನಾರು ನೋಡೋಣ ಅಂತ ಇಬ್ರು ಆಸೆ ಪಟ್ಟು ಮನೆಯಲ್ಲಿರೋ ತಮ್ಮನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಈ ವಿಷಯ ತಿಳಿದಾಗ ತನ್ನ ಪ್ರೇಮಿಸಿ ಗರ್ಭವತಿ ಆಗಿರೋ ನಿಜಾಂಶವನ್ನು ತಿಳಿಸಲಾರದೆ ಪರಿತಪಿಸಿದ. ಚಿಕ್ಕನಿಂದ ಸಾಕಿ ಸೆಳೆದ ಅಕ್ಕ ಭಾವನ ಋಣಕ್ಕಾಗಿ ಅವರ ಮಗಳನ್ನೇ ಮದುವೆ ಆದ. ಮದುವೆಯಾದ ಆ ತಿಂಗಳಲ್ಲಿ ಅವರು ಸತ್ತೋದ್ರು. ಎಷ್ಟೋ ದಿನ ಆದಮೇಲೆ ತನ್ನ ಪ್ರೇಯಸಿನ ಕಂಡು ನಿಜಾಂಶವನ್ನು ನಾನಾ ರೀತಿಯಲ್ಲಿ ತೋಡ್ಕೊಂಡ. ಆದರೆ ಅವನು ನಂಬಲಿಲ್ಲ. ಪಾಪ ಅವನು ಇವತ್ತಿಗೂ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದಾನೆ, ಅವಳು ಹಾಗೆ ಉಳಿದಿದ್ದಾಳೆ. ಆದ್ರೆ ಅವನು ಕೊಡೋ ನರಕ ಯಾತ್ರೆ ಇದೆಯಲ್ಲ, ನನ್ನಿಂದ ನೋಡಕ್ಕಾಗಲ್ಲಪ್ಪ. ರಾಜು, ನಿನ್ನ ಜೀವನದಲ್ಲೂ ಈ ಯಾತ್ರ ಮಾಡ್ಕೋಬೇಡಪ್ಪ. ಚೆನ್ನಾಗಿ ಯೋಚನೆ ಮಾಡು, ಯೋಚನೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಅಲ್ಲ, ನನ್ನ ಪ್ರಾಣ ಹೋದ್ರೂ ಸರಿ ನಾನು ಜಾಗಕ್ಕೆ ಹೋಗಲ್ಲ. ಹೇಳಿ, ನಾನು ಏನ್ ದ್ರೋಹ ಮಾಡಿದಂತ? ಏನ್ ದ್ರೋಹ ಮಾಡಿದ್ದೀರಾ? ಮಾತ್ ನನ್ ಹೇಳಿದ್ರೆ ಅರ್ಥ ಆಗಲ್ಲ ನೋಡಿ. ಇದನ್ನ ರಾಜುರವರು ನಾವು ಕರೆದ ತಕ್ಷಣ ನನ್ನ ಸಮಾರಂಭಕ್ಕೆ ಬಂದು ನಮ್ಮ ಜೊತೆ ಕಾಲ ಕಳೆದಿದ್ದು ಸಂತೋಷವಾಗಿದೆ. ಅವರ ಅಭಿಮಾನಿಗಳಾಗಿ ನಾವು ಅವರು ಕನ್ನಡ ನಾಡಿನ ಹೆಮ್ಮೆ ಕಂಡನಾಗಲಿ ಅಂತ ಆಸೆ ಪಡ್ತಾ ನಮ್ಮ ಸಂಘದ ಪರವಾಗಿ ಈ ಕುಶುಮಾಲೆ ಮರ್ತಿರ್ತೇನೆ. ನನ್ನ ನೆಚ್ಚಿನ ಅಭಿಮಾನಿಗಳೇ, ನನ್ನಂತ ಕಿರಿಯ ಕಲಾವಿದ ಕರೆದು ನೀವೆಲ್ಲ ಸನ್ಮಾನ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಸಹಾಯದಲ್ಲಿ ತಿಳ್ಕೊಂಡು ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಯಾವನಾದ್ರೂ ಮುಂದೆ ಬಂದ್ರೆ ಸಿಗಾಕ್ ಬಿಡ್ತೀನಿ. ಲೇ ರಾಸ್ಕಲ್, ಕಾಂಪಿಟೇಷನ್ಗೆಲ್ಲ ಯೋಗ್ಯ ಇಲ್ಲದೆ ಒಂದು ಹುಡುಗಿನ ಆಟಕ್ಕೆ ಆಟ ಆಡ್ತೀರಾ? ಲೈ ಹೇಳು, ನಾನು ನಿನ್ನ ಮದುವೆ ಆಗ್ತೀನಿ ಹೇಳ. ಹೇಳು ನಿಜ ಏನು ಅಂತ. ನೋಡಿ, ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಗಿಟಾರ್ ಕಿಂಗ್ ಮಾಡಿಸಿದ್ದು. ಅವನಿಗೆ ಬದುಕ್ತಿರೋ ನಾನು ವಿಧಿ ಇಲ್ಲದೆ ಸನ್ಮಾನ ಕರೆಸಿ ಆ ರೀತಿ ಮಾಡಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನೀವು ಹೇಳಿದ್ರೆ ನಿಜ ಅಂತ ನಂಬಿ ನಿಮ್ಮ ಮಗಳು ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಆದ್ರೆ ನಂಬಿಸಿ ಮೋಸ ಮಾಡೋ ಜಾಗ ಸೇರೋಲ್ಲ ಅಂತ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಬರ್ತೀನಿ. ಮಲ್ಕೊಂಡು ಸ್ವಲ್ಪ ಹೊತ್ತು ಒದ್ದಾಡ್ದೆ ಗುಡ್ಲೆ ಆಸಿಗೆ ಮೇಲಪ್ಪ ನಿದ್ದೆ ಬರ್ದೆ ಇದ್ದಕ್ಕಿದ್ದಕ್ಕೆ ಸೊಂಟ ನೋವು ಬಂದ್ಬಿಡ್ತು. ಅದಕ್ಕೆ ಹಿರಿಯರು ಹೇಳೋದು, ಅಭ್ಯಾಸ ಯಾವ ತರ ಇದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ. ನಿಮ್ಮ ಅಭ್ಯಾಸ ನಮಗೇನಿದ್ರೆ ಗುಡ್ಗೆ, ಈ ಗಂಡ್ಸು ಜುಮ್ ಅಂತ ಮೇಲ್ ಮಲಗಬೇಕು, ಅವಳು ಕೆಳಗಡೆ ಮಲಗಬೇಕು. ನೀನು ಮದುವೆ ಆಗಿದ್ಯಾ? ಇಲ್ಲ ಗುರು. ನೀನು ಹೋಗಿ ಬುದ್ಧಿ ಹೇಳ್ತೀನಲ್ಲಯ್ಯ, ನನ್ ಜೋಡ್ನ ಜೋಡಿಸ್ಕೊಂಡ್ ಮಾಡ್ಕೋಬೇಕಯ್ಯ. ಅಲ್ಲಯ್ಯ, ಅವಳು ಅನುಕೂಲಸ್ತರ ಮನೆ ಹೆಣ್ಣು, ಅವಳು ಟೇಟ್ ತಕ್ಕನಾಗ ನೋಡ್ಕೋಬೇಕಯ್ಯ. ಇಲ್ಲ ಅಂದ್ರೆ ಡೈವೋರ್ಸ್ ಗ್ಯಾರಂಟಿ. ಅಯ್ಯೋ, ಅನುಭವಸ್ತರು ಹೇಳ್ತೀರಮ್ಮ. ಶ್ಯಾಮ್, ನಾವಿನ್ ತಡ ಮಾಡಬಾರದು. ಆದಷ್ಟು ಬೇಗ ರಾಧಾರಾಜನ ಮದುವೆ ಮಾಡಿ ಮುಗಿಸ್ಬೇಕು. ಇವತ್ತೀ ನಾಟಕ ಆಡದೆ ಈ ಗಿಟಾರ್ ಕಿಂಗು ನಾಳೆ ಇನ್ಯಾವ ನಾಟಕ ಆಡ್ತಾನೋ? ಅವನೇನೇ ನಾಟಕ ಆಡ್ಲಿ ಸರ್, ಈ ತಾಯಿ ಮಗಳ ಬುದ್ಧಿಗೇನಾಗಿತ್ತು? ನಮ್ ರಾಜ ಎಂತ ಅನ್ನೋದು ಅವ್ರು ಗೊತ್ತಿಲ್ವೇನ್ ಸರ್? ಮಗಳ ವಿಚಾರ ಬಿಡಯ್ಯ, ಯೋಚನೆ ಮಾಡೋ ಬುದ್ಧಿಶಕ್ತಿ ಆ ತಾಯಿಗೆ ಇದ್ದಿದ್ರೆ ನಾನೆಷ್ಟು ದಿವಸ ಒಂಟಿಯಾಗಿ ಬಾಳ್ಬೇಕಾದ ಅಗತ್ಯನೇ ಇರಲಿಲ್ಲ. ಸರ್, ನೀವ್ ಏನ್ ಹೇಳ್ತಾ ಇದ್ದೀರಾ? ಆ ತಾಯಿ ಮಗಳಿಗೂ ನಿಮ್ಗೂ ಏನ್ ಸಂಬಂಧ? ಬರೀ ಸಂಬಂಧ ಮಾತ್ರ ಅಲ್ಲ ಶಾ, ಬಿಡಿಸಲಾರದ ಬ್ರಹ್ಮಗಂಟು ಕೂಡ. ಶ್ಯಾಮ್, ಅವತ್ ನಿನಗೂ ರಾಜುಗೂ ನನ್ನ ಸ್ನೇಹಿತನ ಕತೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರ ಕಥೆಯೂ ಅಲ್ಲ, ನನ್ನ ಕತೆನೇ ಶ್ಯಾಮ್. ಅಂದ್ರೆ ರಾಧಾ ನಿಮ್ಮಲ್ಲ ಸರ್? ಹೌದು ಶ್ಯಾಮ್. ಅಂದ್ರೆ ನೀವು ಎಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಮದುವೆ ಮಾಡ್ಕೋಬೇಕಾಯ್ತು ಅಂತ ರಾಧಾ ತಾಯಿ ಹೇಳಿದ್ರ? ಅವಳ ಹತ್ರ ನಡೆದ ವಿಚಾರ ಏನೂ ಹೇಳಬೇಕು ಅಂತ ಇದ್ದೆ, ಆದ್ರೆ ಸಾಧನ ದವಡಿಗೆ ಸಿಕ್ಕಿ ನರಳ್ತಾ ಇದ್ದ ನಮ್ಮ ಅಕ್ಕನ ಮಗಳು ಹನಿಮೂನ್ ಕರ್ಕೊಂಡು ಹೋಗಿ ಅಂತ ಕೇಳಿದ್ ಬಿಟ್ಟು ದೇವಸ್ಥಾನ ಕರ್ಕೊಂಡು ಹೋಗಿ ಅಂತ ಅಂದ್ರು. ಇದಾದ ಒಂದು ವಾರದಲ್ಲಿ ನಮ್ಮ ಅಕ್ಕನ ಮಗಳು ಕಣ್ಣು ಮುಚ್ಕೊಂಡ್ಬಿಟ್ಟು. ಈ ವಿಷಯನ ಅವಳು ಹೇಳಬೇಕು ಅಂತ ಹೋದೆ, ಅಷ್ಟರಲ್ಲಿ ಅವಳು ಊರು ಬಿಟ್ಟೆ ಹೊರಟೋಗಿದ್ಲು. 2 ವರ್ಷ ಕಳೆದ ಮೇಲೆ ಅವಳು ಇರೋ ಜಾಗ ಗೊತ್ತಾಯ್ತು. ನಡೆದಿದ್ದು ಏನು ಅಂತ ನಿನಗೆ ಗೊತ್ತಾದ್ರೆ ನಿಜ ತಿಳಿಯುತ್ತೆ. ನೀವೇನು ಹೇಳಬೇಕಾಗಿಲ್ಲ, ನನ್ನ ಕಣ್ಣಲ್ಲಿ ನೋಡಿ ಸುಳ್ಳೆ ಇದು. ನೋಡಿ, ಇನ್ನೊಂದ್ಸಾರಿ ಇಲ್ಲಿಗೆ ಬರೋದಾಗ್ಲಿ, ನನ್ನ ಮಾತಾಡಿಸೋದಾಗ್ಲಿ ಮಾಡಿದ್ರೆ ನಂದು ನನ್ನ ಮಗುದು ಹೇಳ ನೋಡ್ಬೇಕಾಗುತ್ತೆ. ಹೇಳು ಶಾಮ್, ಇದ್ರಲ್ಲಿ ನಂದೇನ್ ತಪ್ಪಿದೆ? ತಪ್ಪು ಇದೆ ಸರ್, ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದ ಅವ್ರಿಗೆ ಒಂದು ಮಾತು ಹೇಳದೆ ನಿಮ್ಮ ಅಕ್ಕನ ಮಗಳ ಮದುವೆ ಆಗಿದ್ದು ನಿಮ್ ತಪ್ಪು. ಆದ್ರೆ ಯಾವ ಸಂದರ್ಭದಲ್ಲಿ ಆ ರೀತಿ ಮಾಡಬೇಕಾಯ್ತು ಅಂತ ಹೇಳಕ್ ಹೋದಾಗ ಕೇಳದೆ ಇದ್ದಿದ್ದು ಅವ್ರ ತಪ್ಪು. ಒಟ್ಟಿನಲ್ಲಿ ಇಬ್ರು ಸಂದರ್ಭಕ್ಕೆ ಬಲಿಯಾಗಿದ್ದೀರಾ. ನಿಜ ಶಾ, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರು ವಿಚಾರವಂತ ಕಣಯ್ಯ. ಆವತ್ತಿಂದ ಇವತ್ತುವರೆಗೂ ಕಣ್ಣೆದುರಿಗೆ ಹೆಂಡತಿ ಮಗಳು ಇದ್ರು ಕಣ್ಣಿದ್ದು ಕುರುಡನಾಗೆ ಬಾತಾಗಿನಪ್ಪ. ಸರ್, ನಡೆಸತ್ತೆ ಯಾವತ್ತಾದ್ರೂ ನಿಮ್ಮ ಮಗಳ ಹತ್ರ ಹೇಳಿದ್ದೀರಾ? ಇಲ್ಲ ಶ್ಯಾಮ್, ನಾನು ಹೇಳಿಲ್ಲ. ಇಲ್ಲ ಸರ್, ನೀವು ಆ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತೀನಿ. ನಿಮ್ಮ ಮಗಳಿಗೆ ಸತ್ಯ ಗೊತ್ತಾಗಬೇಕು. ನಾನು ಈಗ ಆ ತಾಯಿ ಹತ್ರ ನಿಮ್ಮಿಬ್ಬರು ವಿಚಾರ ಮಾತಾಡ್ತೀನಿ, ನೀವಿಬ್ರು ಒಂದಾಗಬೇಕು. ನಾನು ಬರ್ತೀನಿ. ಅಲ್ಲಯ್ಯ, ಮೊದಲೇ ಅಂತ ಹೇಳಿಲ್ಲ? ಇಷ್ಟು ವರ್ಷ ನನ್ನ ಸ್ನೇಹಿತನಾಗಿದ್ರು ಈ ವಿಷಯ ನನ್ನ ಹತ್ರನೇ ಮುಚ್ಚಿಟ್ಟಿದ್ದೆ ಅಲ್ಲಯ್ಯ. ಸಂದರ್ಭ ಬಂದಿರಲಿಲ್ಲ ಕಣಯ್ಯ.
ಮೊದಲು ಅವ್ರು ಹೇಳಿದಂಗ್ ಮಾಡು ನಡಿ. ನಮಸ್ಕಾರ ಸರ್. ನಾಗರಾಜ್ ಒಳ್ಳೆ ಸಮಯಕ್ಕೆ ಬಂದೆ, ಶುಭ ಕಾರ್ಯಕ್ಕೆ ಹೊರಟಿದ್ದೀನಿ. ನಿನ್ನ ಆಟೋದಲ್ಲಿ ಹೋದ್ರೆ ಎಲ್ಲಾ ಕೆಲಸ ಆಗೋಗುತ್ತೆ. ಎಲ್ಲ ನಿಮ್ ವಿಶ್ವಾಸ ಸರ್. ರಘು, ನಾನೊಬ್ಬ ಪೋಸ್ಟ್ ಗ್ರಾಜುಯೇಟ್ ಹುಡುಗ ಅಂತ ಹೇಳಿದಲ್ಲ, ಅದು ಇವನೇ. ಓ, ಇವನೇನಾ? ನಮಸ್ಕಾರ ಸರ್. ನಮಸ್ಕಾರ. ಈಗ ಹೇಗಿದೆಯಪ್ಪ ಜೀವನ? ತುಂಬಾ ತೃಪ್ತಿಯಾಗಿದೆ ಸರ್. ತನ್ನ ಓದಿಗೆ ತಕ್ಕ ಕೆಲಸ ಸಿಗಬೇಕು ಅನ್ನೋದು ಮುಖ್ಯ ಅಲ್ಲ, ಬದುಕಿಗಾಗಿ ಒಂದು ಕೆಲಸ ಬೇಕು. ಅದನ್ನ ಈಗ ಅರ್ಥ ಮಾಡ್ಕೊಂಡು, ಮೊದಲೇ ಅದನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವ್ರ ತಂದೆ ತಾಯಿ ಸಾಯ್ತಿರ್ಲಿಲ್ಲ, ಇವ್ರ ತಗೀರು ಉಳಿತಾ ಇದ್ರು. ಹೌದು ಸರ್. ರಘು ಪಾಪ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀನಿ. ನಾನ್ ನಂಬಲ್ಲ, ನನ್ನ ಮನಸ್ಸಿನಲ್ಲಿ ಅಲ್ಸೋಗಿರೋ ಆ ಕಥೆ ಮತ್ತೆ ಜ್ಞಾಪಕ ಮಾಡಬೇಡಿ. ಆ ವಿಚಾರವಾಗಿ ಇನ್ನೊಂದು ಮಾತು ಹೇಳಬೇಡಿ. ನನ್ ಭಾಗಕ್ಕೆ ಅವರೇ ದೇವರು ಅಂತ ನಂಬಿದ್ ನನ್ ಬಾಳನ್ನು ಹಾಳು ಮಾಡಿದ್ರು. ಅಗ್ನಿ ಸಾಕ್ಷಿಯಾಗಿ ನನಗ್ ತಾಳಿ ಕಟ್ಟಿ ಹಣದಾಸೆಗೆ ಇನ್ನೊಬ್ಬರು ಮದುವೆ ಆದ್ರು. ಇದೆಲ್ಲ ಅವ್ರು ನನಗ್ ಮಾಡಿರೋ ದ್ರೋಹ ಅಲ್ವೇನು? ನೋಡಿ, ಅವ್ರು ನಿನ್ನ ಪ್ರೀತಿಸಿದ್ದು, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ಹ್ಯಾಕ್ ಸುಳ್ಳಲ್ವೋ? ಅವ್ರ ಅಕ್ಕನ ಮಗಳಿಗೆ ಕ್ಯಾನ್ಸರ್ ಆಗಿದ್ದು, ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡೋ ಅವ್ರನ್ನ ಮುತ್ತೈದೆಯ ನೋಡ್ಬೇಕು ಅಂತ ಆಸೆ ಪಟ್ಟ ಅವ್ರ ತಾಯಿ ಮಾತೆ ಬೆಲೆ ಕೊಟ್ಟು ಅವ್ರ ಕೊಳಿಗೆ ತಾಳಿ ಕಟ್ಟಿದ್ದು ಸುಳ್ಳಲ್ಲ. ಆದ್ರೆ ಅದೆಲ್ಲ ನಿಮ್ಗೆ ಮೋಸ ಮಾಡೋ ಉದ್ದೇಶ ಇಟ್ಕೊಂಡು ಮಾಡಿದ್ದಂತೂ ಖಂಡಿತ ಅಲ್ಲ. ಅದೆಲ್ಲ ಅನಿವಾರ್ಯ, ಅನಿರೀಕ್ಷಿತ. ಅಂಥ ಸ್ಥಿತಿಲಿ, ಸಂದರ್ಭದಲ್ಲಿ ನೀವಲ್ಲ, ನಾನಲ್ಲ, ಮನಸ್ಸಿರೋ ಮನುಷ್ಯ ಮಾಡೋ ಅಂತ ತ್ಯಾಗನೇ ನಮ್ಮ ಯಜಮಾನರು ಮಾಡಿದ್ದಾರೆ. ಅದನ್ನೇ ತಪ್ಪು ಅಂತೀರಾ? ಇಲ್ಲ ಅವ್ರು ನಿಮಗೆ ಮಾಡಿದ ದ್ರೋಹ ಅಂತೀರಾ? ಇಷ್ಟೆಲ್ಲ ನಡೆದ ಮೇಲೂ ಅವ್ರು ಕಟ್ಟಿರೋ ತಾಳಿನ ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ ಈ ಸಮಾಜಕ್ಕೆ ಹೆದರಿರ್ಬೇಕು, ಇಲ್ಲ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇರ್ಬೇಕು ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ನಿಮ್ದೇ ತಪ್ಪು ಅಂತ. ನಿಮ್ಮನ್ನ ಒಂದ್ಸೋದೆ ಅವ್ರ ಉದ್ದೇಶವಾಗಿದ್ರೆ ಅವ್ರ ಅಕ್ಕನ ಮಗಳು ತೀರ್ಕೊಂಡ ಮೇಲೆ ನಿಮ್ಮನ್ನು ಹುಡುಕ್ಬೇಕಾಗಿರ್ಲಿಲ್ಲ, ಒಂಟಿಯಾಗಿರ್ಬೇಕಾಗಿರ್ಲಿಲ್ಲ. ಅವರಿಗಿರೋ ಅನುಕೂಲಕ್ಕೆ ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿರ್ಬೋದಾಗಿತ್ತು, ಆದರೂ ಹಾಗೆ ಇದ್ದಾರೆ. ಯಾಕೆ? ನಿಮಗಾಗಿ, ನಿಮಗೆ ಅಗ್ನಿ ಸಾಕ್ಷಾಗಿ ತಾಳಿ ಕಟ್ಟಿದ ಆ ಬಂಧನಕ್ಕಾಗಿ. ನನ್ನ ಮಾತಲ್ಲಿ ಕೊಲ್ಬೇಡ. ನೋಡಿ, ನಿಮ್ ಮಗಳ ಮದುವೆ ನನ್ನ ಸ್ನೇಹಿತನ ಜೊತೆ ನಡಿಬೇಕಾದ್ರೆ ಅದಕ್ ಮೊದಲು ನೀವು ನಮ್ಮ ಯಜಮಾನರು ಒಂದಾಗ್ಬೇಕು. ಅದ ನಾನು ಕಣ್ಣಾರ ನೋಡ್ಬೇಕು. ಅದೇ ನನ್ನ ಜೀವನದ ಮಹತ್ತರವಾದ ಆಸೆ. ಬರ್ತೀನಿ. ಶ್ಯಾಮ್, ಆತ್ರ ಪಡಬೇಡ. ಇನ್ನೂ ಆತ್ರ ಪಡದೆ ಹೋದ್ರೆ ನಿಮ್ ಜೀವನಕ್ಕೆ ಅರ್ಥಾನೇ ಇರೋದಿಲ್ಲ. ಬರ್ತೀನಿ. ಬೇಗ ಹೀಗೆ ನೆಟ್ಕೋಪ್ಪ. ಸ್ವಲ್ಪ ನೋಡ್ಬೇಕು. ಬಿಡಿಸ್ಕೊಳ್ಳೋಕೆ
ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಇವರು ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಅನ್ಕೊಂಡು ಮಾಡ್ತಾ ಇದ್ದ ಅನ್ಯಾಯ ಒಂದೊಂದಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿದ್ರು. ಅಮ್ಮವರೇ, ನಿಮ್ಮೊಬ್ರು ಯಾವಾಗಲೂ ಹೀಗೆ ನೋಡ್ತಾ ಇರ್ಬೇಕು. ಹೌದಪ್ಪ, ಇನ್ನು ಮೇಲೆ ಏನೇ ತೀರ್ಮಾನ ತಗೊಂಡು ನಾನು ಹೇಳಿದ ಮೇಲೆ ತೀರ್ಮಾನ ತಗೋ ಅಂತ ಹೇಳು. ಇಲ್ಲದೆ ಹೋದ್ರೆ ನನಗೆ ಬಹಳ ತೊಂದರೆ ಆಗುತ್ತೆ. ಇತ್ತೀಚೆಗೆ ಸುಮ್ಮನೆ ತಾನೆ ಇದ್ದಲ್ಲಿ ಶ್ಯಾಮಣ್ಣ, ನಿಮ್ ತಂದೆ ತಾಯಿನ ಒಂದು ಮಾಡಿ ನಿಮ್ಮ ಆಸೆಯನ್ನು ನೆರವೇರಿಸ್ಕೊಂಡ್ರಿ. ನಮ್ದು ಒಂದು ಆಸೆ ಇದೆ, ನೀವು ನಿಂತಿದ್ದೀರಲ್ಲ, ಹೇಳ್ರಿ. ಹೌದಪ್ಪ, ಬಹಳ ಮುಖ್ಯ ವಿಷಯ. ನೀನ್ ಹೇಳ್ತೀಯಾ? ಹೇಳಿದ್ಮೇಲೆ ಆಗಲ್ಲ ಅಂತ ಹೇಳ್ತೀನಿ, ವಿಷಯ ಹೇಳಿ. ಹಾ, ಹೇಳ್ತೀನಿ. ಶಾಂತಿ, ಹೌದಪ್ಪ. ನೋಡಿ ಶ್ಯಾಮ್, ನೀನಿನ್ನೇನು ಮಾತಾಡಬಾರ್ದು. ಏನಿದ್ರು ಹೇಳಿದ ನಮಗ್ ಸೇರಿದ್ದು. ಶಾಂತಿ, ಈ ಕಡೆ ಬಾಮ್ಮ. ಹೋಗಮ್ಮ, ನಿನ್ನಿಬ್ಬರು ಜೋಡಿ ಮದುವೆ ನಾನೇ ನಿಂತು ಮಾಡ್ತೀನಿ. ಶತಮಾನಂ ಭವತಿ ಶತಾಯುಷ್ಯಾಯುಷ್ಯೇಂದ್ರೇ ಪ್ರತಿಷ್ಠತಿ ಧನಂ ಧಾನ್ಯಂ ಸುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನೋಡ್ರಪ್ಪ, ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ಬಾಳಿ ಬದುಕಬೇಕಾದವ್ರು ನೀವು. ನಮಗಾಗಲ್ಲಯ್ಯ, ಅರ್ಧ ದಾರಿ ಬಂದ್ಬಿಟ್ಟಿದೀವಿ. ಹಿಂಗ್ ತಡ್ಕೊಳಕ್ ಆಗಲ್ಲಪ್ಪ, ಬಾರೆ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.